ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಚಂದನದ ಹರಟೆಗೆ ಸ್ವಾಗತ ಜೀವನಕ್ಕೆ ಬಣ್ಣ ಬೇಕೇ ಅಂತ ನಾವು ಯೋಚನೆ ಮಾಡಿದರೆ ಬಹಳ ಜನ ಏನು ಹೇಳುತ್ತಾರೆ ಹೇಳಿ ಚಿನ್ನ ಬೇಕು ಅನ್ನುತ್ತಾರೆ ಚಿನ್ನಕ್ಕಿಂತ ಬಣ್ಣ ಮುಖ್ಯ ಅಂತ ಒಬ್ಬರಂದರೆ ಚಿನ್ನಕ್ಕಿಂತಲೂ ಬಣ್ಣ ಮುಖ್ಯ ಅಲ್ಲ ಸ್ವಾಮಿ ಚಿನ್ನಕ್ಕೂ ಬಣ್ಣ ಇದೆ ಆದ್ದರಿಂದ ಬಣ್ಣ ಮುಖ್ಯ ಅನ್ನುತ್ತಾರೆ ಒಟ್ಟಾರೆ ಮನುಷ್ಯನಿಗೆ ಜೀವನದಲ್ಲಿ ತನ್ನ ಜೀವನವನ್ನು ನಿತ್ಯೋತ್ಸಾಹದಿಂದ ತೆಗೆದುಕೊಂಡು ಹೋಗಬೇಕಾದರೆ ಯಾವ ಥರನ ಬಣ್ಣ ಇರಬೇಕು ಅನ್ನುವುದಕ್ಕೂ ಜಿಜ್ಞಾಸೆ ಇದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಖವಾಡಗಳಲ್ಲೂ ಬಣ್ಣ ತೋರಿಸುತ್ತಾನೆ ಮುಖವಾಡವಿಲ್ಲದಲ್ಲಿಯೂ ತನ್ನ ನೈಜವಾದ ಬಣ್ಣವನ್ನು ತೋರಿಸುತ್ತಾನೆ ಇದಕ್ಕೆ ಬಹುಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾದದ್ದು ಪ್ರಕೃತಿಯಲ್ಲೇ ನಾನಾ ಥರದ ಬಣ್ಣಗಳಿದೆ ಏಳು ಬಣ್ಣ ಸೇರಿ ಒಂದು ಬಣ್ಣವಾಯಿತು ಅಂತ ಹೇಳ್ತೀವೋ ಇಲ್ಲವೋ ಹಾಗೆ ಮನುಷ್ಯನ ಜೀವನಕ್ಕೆ ಬೇಕಾಗಿರತಕ್ಕಂಥದ್ದು ಮುಖ್ಯವೋ ಬಣ್ಣ ಮುಖ್ಯವೋ ಅಂತ ಆಲೋಚನೆ ಮಾಡುತ್ತಾ ಬಂದರೆ ಬಣ್ಣದ ಅಸ್ತಿತ್ವದ ಮೇಲೆ ಗುಣವನ್ನು ಗುಣದ ಅಸ್ತಿತ್ವದ ಮೇಲೆ ಬಣ್ಣವನ್ನು ನಡೆಯುವವರಿದ್ದಾರೆ ಬಣ್ಣ ಬದಲಾಯಿಸಬಹುದು ಆದರೆ ಮನುಷ್ಯ ಗುಣ ಬದಲಾಯಿಸಬಾರದು ಆ ದೃಷ್ಟಿಯಿಂದ ಜೀವನಕ್ಕೆ ಬದುಕಿಗೆ ಬಣ್ಣ ಮುಖ್ಯವೇ ಅನ್ನುವಂತಹ ಇವತ್ತಿನ ಹರಟೆಯಲ್ಲಿ ಹೌದು ಬಣ್ಣ ಮುಖ್ಯ ಅನ್ನುವುದಕ್ಕೆ ನನ್ನ ಮಾತಿಗೆ ನಾನು ಸಿದ್ಧನಾಗಿದ್ದೇನೆ ಅನ್ನುವ ರೀತಿಯಲ್ಲಿ ಸ್ವಲ್ಪ ಕಾಯಿರಿ ನಾನು ಬರೆಯುವುದಿಲ್ಲ ಶಾಯಿರಿ ನೀವೇಕೆ ಮಾತಾಡುತ್ತಾ ಇರಿ ಪೂಜಾರಿ ನಮ್ಮ ಮಾತನಾಡುತ್ತೇನೆ ನನ್ನ ಶಾಯಿರಿಯಲ್ಲಿ ಬಣ್ಣದ ಬಗ್ಗೆ ಮಾತು ಐಸಿರಿ ಎಂದು ಹೇಳುವುದಕ್ಕಾಗಿ ಸಿದ್ಧವಾಗಿರುವ ನಮ್ಮ ಆತ್ಮೀಯ ಸೋದರ ಅಸದುಲ್ಲಾ ಬೇಗ್ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬಣ್ಣ ಮುಖ್ಯ ಅನ್ನುವುದಕ್ಕೆ ನಾನು ಮಾತನಾಡುತ್ತೇನೆ ಅಂತ ಹೇಳಿದರೆ ನಾನು ಬಣ್ಣ ಮುಖ್ಯ ಅನ್ನುವುದಲ್ಲ ಸ್ವಾಮಿ ಬಣ್ಣವೇ ಇಲ್ಲದಲ್ಲ ಮನುಷ್ಯ ಬದುಕಬಹುದಲ್ಲ ಅನ್ನೋದು ನಾನು ಸಿದ್ಧನಾಗಿದ್ದೇನೆ ನಾನು ಕೂಡ ಜ್ಞಾನಪದದ ಜಾನಪದದ ಮಾತಿನಲ್ಲಿ ಜಾಣರ ಮಾತಿಗೆ ಜಾಣ ಜಾಣೆಯರ ನಡುವೆ ಜಾಣ್ಮುಡಿಗಳನ್ನು ಬಡಿಸ್ತಕ್ಕಂಥವನು ಅನ್ನುವುದಕ್ಕೆ ಹಾಸನದಿಂದ ಆಗಮಿಸಿರತಕ್ಕಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಮಲ್ಲೇಶ್ ಗೌಡರು ಬಂದಿದ್ದಾರೆ ನಾನು ಅವರನ್ನು ಸ್ವಾಗತಿಸಿಕೊಳ್ತಿದ್ದೇನೆ ಇರಲಿ ಬಿಡಿ ಅವರವರ ಭಾವಕ್ಕೆ ಅವರವರು ಮಾತನಾಡಿಕೊಳ್ಳಲಿ ನನಗೇನು ಮರವು ಬಂತೆ ನನಗೇನು ಮರವು ಬಂದಿಲ್ಲ ನನ್ನ ಹೆಸರೇ ಶುಭ ಮರವಂತೆ ಆದ್ದರಿಂದ ನಾನು ಹೇಳುವುದರಲ್ಲಿ ಯಾವ್ಯಾವ ಥರದ ಬಣ್ಣ ಇದೆ ಅನ್ನುವುದನ್ನು ಹೇಳುವುದಕ್ಕೆ ನಾನು ಯತ್ನಿಸುವುದಕ್ಕಲ್ಲ ನಿಮ್ಮನ್ನು ವಂಚಿಸುವುದಕ್ಕಲ್ಲ ನಿಮ್ಮ ಎದೆಗೆ ಬಣ್ಣವನ್ನು ಸಾಕಿಸುವುದಕ್ಕೆ ನಾನು ನೋಡಿ ಕೆಂಪು ಬಣ್ಣದಲ್ಲೇ ಬಂದು ಕುಳಿತಿದ್ದೇನೆ ನಿಮ್ಮ ಕಣ್ಣೇನು ಕೆಂಪಾಗುವುದಿಲ್ಲ ಆದರೆ ನಿಮ್ಮ ಎದೆ ಒಳಗಿನ ಆ ಒಂದು ಹೃದಯಕ್ಕೆ ಬಣ್ಣ ಕಂಪು ತರುತ್ತೆ ಎನ್ನುವುದಕ್ಕೆ ಸೋದರಿ ಶುಭ ಮರವಂತೆ ಶಿವಮೊಗ್ಗದಿಂದ ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಆಯಿತು ಅವರೇನೆಲ್ಲ ಕಣ್ಣಿಗೆ ಕೆಂಪು ಮಾಡಿದ್ದರೂ ಹಸಿರಿನಿಂದ ತಾನೇ ಸ್ವಾಮಿ ತಂಪು ಹಸಿರಿದ್ದರೆ ಉಸಿರು ಇಲ್ಲದಿದ್ದರೆ ಕೆಂಪೆಲ್ಲ ಕೆಸರು ಆದ್ದರಿಂದ ನಾನು ಯಾವತ್ತೂ ಶ್ರೀ ಅನ್ನುವ ಹೆಸರಿನಲ್ಲಿ ನಾಗಶ್ರೀ ಅನಿಸಿಕೊಂಡಿರತಕ್ಕಂಥವಳು ಕಣ್ಣಿಗೆ ತಂಪು ಮನಸ್ಸಿಗೆ ತಂಪು ಕಿವಿಗೆ ಇಂಪು ಕೊಡತಕ್ಕಂತಹ ಬಣ್ಣ ಮುಖ್ಯ ಅನ್ನುವುದಕ್ಕೆ ನಾನು ನನ್ನ ಮಾತಿನ ಪ್ರತಿಪಾದನೆಯಲ್ಲಿ ಸಿದ್ಧನಾಗಿದ್ದೇನೆ ಅಂತೇಳಿ ಚಿಕ್ಕಮಗಳೂರಿಂದ ಆಗಮಿಸಿರುವ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಸ್ಪುಟ್ಟಮ್ಮ ಬಂದಿದ್ದಾರೆ ಅವರನ್ನು ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ ಲಕ್ಷ್ಮೀಶ್ ಕವಿ ಒಂದು ಮಾತು ಹೇಳಿದ ಬೇಗಿಗೆ ನಾನು ಕೇಳ್ತಾ ಇದ್ದೀನಿ ಲಕ್ಷ್ಮೀಶ್ ಕವಿ ಒಂದು ಮಾತು ಹೇಳಿದ ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ಒಂದು ಬಣ್ಣ ಬೇಕು ಅಂತ ವರವರ್ಣದಿಂದ ಶೋಭಿತವಾಗಿ ರೂಪ ವಿಸ್ತಾರದಿಂದ ಚೆಲ್ವಾಗಿ ಮಧುರತರ ನವರಸಭರಿತದಿಂದ ವಿಲಸಿತವಾಗಿ ನಯನೋನು ಪ್ರಚರಮಾಗಿ ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳು ಎಡಬಿಡದೆ ಝಂಕರಿಸಿದಿರ್ಪದೆಯಿಂದ ಅದರಿಂದ ವರವರ್ಣದಿಂದ ಯಾವತ್ತೂ ಬದುಕು ಚೆನ್ನ ಅನ್ನುವುದಕ್ಕೆ ಲಕ್ಷ್ಮೀಶನ ಮಾತಿಗೆ ನಿಮ್ಮ ಮಾತೇನು ಚಂದನದ ವೀಕ್ಷಕರಿಗೆ ಬೇಕು ನಾನು ನಮಸ್ಕಾರ ಮಮ ಬದುಕಿಗೆ ಬಣ್ಣ ಮುಖ್ಯ ಅಂತ ನಾವು ಮಾತಾಡೋಕ್ಕೆ ಕೂತಿದ್ದೀವಿ ಹೌದು ಬಣ್ಣ ಎಲ್ಲದಕ್ಕೂ ಮುಖ್ಯ ಆಗುತ್ತೆ ಗಂಡಾಗಲಿ ಹೆಣ್ಣಾಗಲಿ ಎಲ್ಲದಕ್ಕೂ ಕೂಡ ಬೇಡ ಪ್ರಾಣಿಗಳಿಗೂ ಕೂಡ ಬಣ್ಣ ಮುಖ್ಯ ಹೇಗೆ ಅಂತ ಹೇಳೋದಾದರೆ ಪ್ರೀತಿ ಪ್ರೇಮ ಆರಂಭ ಆಗೋದೇ ಮೊದಲ ಹೆಜ್ಜೆನೇ ಬಣ್ಣ ಇದ್ದೀನಿ ಆಕರ್ಷಣೆಯಿಂದ ಆಕರ್ಷಣೆಗೆ ಮೊದಲ ಇದು ಬಣ್ಣ ಆಕರ್ಷಣೆಯೇ ಇಲ್ಲದಲ್ಲ ಇದ್ದರೆ ಆಮೇಲೆ ಹೊಂದ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಯಾವುದೇ ಇದಾಗಲಿ ಈಗ ನೋಡಿ ಪ್ರಾಣಿಗಳಲ್ಲೇ ನೋಡಿ ಪಕ್ಷಿಗಳಲ್ಲೇ ನೋಡಿ ನಾವು ಎಲ್ಲ ಪಕ್ಷಿಗಳನ್ನು ಇಷ್ಟಪಡ್ತೀವಿ ಎಲ್ಲ ಪ್ರಾಣಿಗಳನ್ನು ಇಷ್ಟಪಡ್ತೀವಿ ಆದರೆ ಕಾಗೆ ಕೊಡುವ ಗೌರವವನ್ನು ಬೇರೆ ಪಕ್ಷಿಗಳಿಗೆ ಇಂಥ ಜಾಸ್ತಿ ಕೊಡ್ತೀವಿ ಬೇರೆ ಪಕ್ಷಿ ಕಾಗೆಗೆ ಕಡಿಮೆ ಗೌರವ ಕೊಡ್ತೇವೆ ಅದೇ ಥರ ಇಲಿಗೆ ನರಿಗೆ ನಾವು ಆ ಗೌರವವನ್ನು ಕೊಡೋದಿಲ್ಲ ಗಿಳಿಗಾಗಲಿ ನವಿಲಿಗಾಗಲಿ ಇರುವ ಆಕರ್ಷಣೆಯೇ ಬೇರೆ ಅದಕ್ಕೆ ಬಣ್ಣ ಮುಖ್ಯ ಇನ್ನೂ ಒಂದು ಮುಖ್ಯ ಹೇಳೋದಾದರೆ ನಾನು ನಿಮಗೆ ನೆನಪಿರ್ಬೋದು ಮಮ್ಮ ನಾನು ನೀವು ಚೆನ್ನೈಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಮರ್ ಅಕ್ಬರ್ ಅಂಟೋಣಿ ನಾಡಿಸೋದರ್ ನಮ್ಮ ಜೊತೆಗಿದ್ರು ಅವತ್ತು ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬರು ಲೇಡಿ ನನಗೆ ಒಂದು ಪ್ರಶ್ನೆ ಕೇಳೋರು ನೆನಪಿರ್ಬೋದು ನಿಮಗೆ ಅವ್ರು ಕೇಳೋರು ಸರ್ ನೀವು ಕವಿಗಳು ಎಂತಹ ಸಂಗಾತಿಯನ್ನು ಬಯಸಿದ್ರಿ ಎಂತಹ ಸಂಗಾತಿ ಸಿಕ್ಕಿದ್ರು ಹೇಳಬಹುದಾದರೆ ಹೇಳಿ ಬೇಜಾರು ಮಾಡ್ಕೋಬೇಡಿ ಅಂತ ಅಂದರು ಅವರ ದೃಷ್ಟಿಯಲ್ಲಿ ಇದೇ ಇತ್ತು ಹೇಗಿರ್ಬೋದು ಇವನ ಆಯ್ಕೆ ಇವೊಬ್ಬ ಕವಿ ಅನ್ನೋ ದೃಷ್ಟಿಯಿಂದ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ನನ್ನವಳು ಕವಿ ಕಾಳಿದಾಸನ ಕಲ್ಪನೆಯಂತೆ ನನ್ನವಳು ಕವಿ ಕಾಳಿದಾಸನ ಕಲ್ಪನೆಯಂತೆ ಕುಮಾರವ್ಯಾಸನ ವರ್ಣನೆಯಂತೆ ಚಿತ್ರಕಲಾವಿದ ರವಿಯವರ ಚಿತ್ರದಂತೆ ಬೇಲೂರು ಹಳೆಬೀಡಿನ ಶಿಲಾ ಬಾಲಿಕಿಯರಂತೆ ಅಲ್ಲೊಬ್ಬ ಹುಡುಗ ಎದ್ದು ನಿಂತ್ಕಂಡು ಕೇಳಿದ ಸರ್ ಎಲ್ಲಿಂದ ತರಬೇಕು ಅಂತ ನಾನು ನನಗೆ ಸ್ವಲ್ಪ ಪುರ್ಸೋದು ಕೊಡಪ್ಪ ಪೂರ್ತಿ ಕವಿತೆ ಹೇಳಕ್ಬಿಡೋನು ಇನ್ನೊಬ್ಬ ಹುಡುಗ ಇದ್ ನಿಂತ್ಕೊಂಡ ಸರ್ ನಿಮ್ಮ ಮನೆ ಅಡ್ರೆಸ್ ಸ್ವಲ್ಪ ಏನಾರು ಕೊಡೋಕ್ಕಾಗತ್ತ ನಾನು ಎಲ್ಲ ಕೊಡ್ತೀನಿ ಮೊದಲೇ ನಾನು ಕವಿತೆ ಹೇಳಕ್ಕೆ ಬಿಡಿ ಅಂತ ನನ್ನವಳು ಕವಿ ಕಾಳಿದಾಸನ ಕಲ್ಪನೆಯಂತೆ ಕುಮಾರವ್ಯಾಸನ ವರ್ಣನೆಯಂತೆ ಚಿತ್ರಕಲಾವಿದ ರವಿವರ್ಮನ ಚಿತ್ರದಂತೆ ಬೇಲೂರು ಹಳೆಬಿನ ಶಿಲಾ ಬಾಲಿಕೆಯರಂತೆ ಇರಬೇಕೆಂದಿಲ್ಲ ನನಗೆ ನನ್ನವಳ ಹೃದಯದಲ್ಲಿ ನನಗಾಗಿ ಮಿಡಿತವಿದ್ದು ಕಣ್ಣಲ್ಲೇ ಚುಂಬಿಸುವ ಕಲೆಯಿದ್ದರೆ ಸಾಕು ಅವಳು ನನ್ನವಳು ಅವಳು ನನ್ನವಳು ಅಲ್ಲಿ ಬಣ್ಣ ಮುಖ್ಯ ಅಂತ ಲೆಕ್ಕ ಆಗ್ತೀವಲ್ವಾ ಪ್ರೀತಿ ಆರಂಭ ಆದಮೇಲೆ ಬಣ್ಣ ಮುಖ್ಯ ಆಗೋದಿಲ್ಲ ಪ್ರೀತಿ ಆರಂಭಕ್ಕೆ ಬಣ್ಣ ಮುಖ್ಯ ಯಾವುದೇ ಇರಲ್ಲಾದರೂ ಕೂಡ ಆಕರ್ಷಣೆ ಮೊದಲು ಆಮೇಲೆ ಪ್ರೀತಿ ಆಮೇಲೆ ಬಾಂಧವ್ಯ ಹಾಗಾಗಿ ಬಣ್ಣ ಮುಖ್ಯ ಅಂತಲೇ ನಾನು ಹೇಳಕ್ಕೆ ಇಟ್ಟಿದ್ದೀನಿ ಮಲ್ಲೇಶಪ್ಪನವರಿಗೆ ನೀವು ಜಾನಪದದ ಗಣಿ ರಾಜರತ್ನಮ್ಮವರು ಒಂದು ಕವಿತೆ ಒಳಗೆ ಒಂದು ಹಳ್ಳಿಯ ಚಿತ್ರಣ ಕೊಟ್ಟಿದ್ದಾರೆ ಒಬ್ಬ ಬಡವ ಅವನು ಮದುವೆ ಆದ ಅವನ ಹೆಂಡತಿಯು ಬಡವಿ ಆದರೆ ಆಕೆ ಕೇಳ್ತಾಳೆ ನೀನು ಲಗನ್ ಮಾಡಿಕೊಂಡ್ಮೇಲೆ ಊರ ಹತ್ರ ಏನೋ ಗುಡಿ ಇದಾವಂತಲ್ಲ ಅಲ್ಲಿ ನೀನು ಕರ್ಕೊಂಡೋಗ್ಲಿಲ್ಲ ಎಲ್ಲರಲ್ಲಿ ಹೋಗ್ತಾರಂತಲ್ಲ ಕರ್ಕೊಂಡು ಕರ್ಕೊಂಡೋಗಲ್ಲ ನೀನು ಅಂತ ಅರ್ಥಾತ್ ಅವನ ಹಾಸನ ಜಿಲ್ಲೆಯವನು ಬೇಲೂರಿಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಅವಳು ಇವನತ್ರ ಕಾಸಿಲ್ಲ ಏನು ಮಾಡ್ತಾನೆ ಅವನು ಹೇಳ್ತಾನೆ ಹೋಗ ನೀರು ಹೋಗ ನೀರು ಅಂತಾನೆ ಏನು ಹೋಗ ನೀರು ಲಗ್ನ ಆಗಲಿ ಎರಡು ತಿಂಗಳಾಯ್ತು ಅಂತ ಅವನು ಆಸೆ ಪೂರೈಸಬೇಕು ಅವಳು ಆಸೆನ ಕೆಣಕಬೇಕು ಇದ್ರ ಮಧ್ಯದಲ್ಲಿ ರೊಕ್ಕ ಇಲ್ಲ ಅದಕ್ಕೆ ವಿನ್ ಮಾಡ್ದೆ ಅಂದರೆ ಒಂದು ಬಣ್ಣದ ಯೋಚನೆ ಮಾಡ್ದ ಅದು ಎಷ್ಟು ಚೆನ್ನಾಗಿ ತರ್ತಾನೆ ಅಂತಂದರೆ ನಲ್ಲಿ ಹತ್ರ ಬೆಳಗ್ಗೆದ್ದು ನೀರು ಹಿಡಿತಾ ಇರ್ತಾಳೆ ನೀರು ಹಿಡಿತಾ ಇರ್ಬೇಕಾದ್ರೆ ಅಲ್ಲಿ ಬಂದ ಅವನು ಆ ಹೆಂಡತಿ ನೋಡ್ಕೊಂಡು ಹೇಳ್ತಾನೆ ಬೇಲೂರು ಗುಡಿಯ ಕನ್ನಡಿ ಕೈಯನ್ನು ಇಗ್ರ ಇಲ್ವಾ ಅಲ್ಲಿ ಹಂಗೆ ಓಸಿ ಚೌರ್ಗಿ ಹಿಡ್ಕೊಂಡು ನಲ್ಲಿ ತಾವ ಮಲ್ಲಿ ಹಂಗೆ ಓಸಿ ಹಂಗೆ ಬಣ್ಣ ಹಂಗೆ ಎದೆ ಭಾವ ಅಂತಾಳೆ ಹಂಗಂದು ಕೂಡ ಅವಳೇನಂತಾಳೆ ಮೇಲೆ ಬಿಡು ಅಲ್ಲೇನು ಹೋಗೋದು ನಾನೇ ಇದ್ದೀನಲ್ಲ ಇನ್ನು ನಾನೇನು ಅಲ್ಲಿ ಹೋಗ್ತೀಯ ಅಂದ್ರು ಒಂದು ಬಣ್ಣ ಕಪ್ಪಿಗಿದ್ದಾಳೆ ಅಂತಕ್ಕಂಥದ್ದನ್ನು ಆತ ಆ ರೀತಿಯಾಗಿ ಕವಿತೆಯನ್ನು ಕಟ್ಟಿ ಜಾನಪದದ ಜಾನಪದದಲ್ಲಿ ತನ್ನ ಬದುಕಿನಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥ ಆರ್ಥಿಕತೆ ದುರ್ಬಲತೆಯನ್ನು ಸಮ ಮಾಡ್ಕೊಂಬಿಟ್ಟ ಪ್ರೀತಿ ಗಳಿಸ್ಬಿಟ್ಟ ಅಸಾದುಲ್ಲಭಿಗೆ ಹೇಳೋದು ಕೂಡ ಅದೇ ರೀತಿಯೇ ಮೊದಲು ಬಣ್ಣದ ಆಕರ್ಷಣೆ ಇದ್ದರೂ ಅದರದೊಳಗೆ ಗುಣ ಇದ್ದರೆ ಅದು ಯಾವತ್ತೂ ಕೂಡ ಜೀವನಕ್ಕೆ ವರವರ್ಣದಿಂದ ಶೋಭಿತವಾಗುತ್ತೆ ಅಂತಾರೆ ನೀವೇನಂತೀರಿ ನಮಸ್ಕಾರ ಎಲ್ಲ ಚಂದನದ ಹರಟೆ ವೀಕ್ಷಕರಿಗೆ ಮಲ್ಲೇಶ್ ಗೌಡ ನಮಸ್ಕರಿಸ್ತಾ ಇದ್ದಾನೆ ಮಮ ಈ ಇವತ್ತಿನ ವಿಷಯವನ್ನು ನಾವು ಒಂದಷ್ಟು ಗಂಭೀರವಾಗಿಯೂ ಚರ್ಚೆ ಮಾಡಬೇಕಿದೆ ಮತ್ತು ಬಹಳ ಅರ್ಥವತ್ತಾಗಿ ಅದರ ಚರ್ಚೆ ಸಾಗಬೇಕಿದೆ ಬದುಕಿಗೆ ಬಣ್ಣ ಮುಖ್ಯವೇ ಅಂತ ಅನ್ನುವಾಗ ಆ ಬಣ್ಣ ಯಾವುದು ಹುಟ್ಟಿನೊಂದಿಗೆ ಬಂದದ್ದ ಅಥವಾ ಹುಟ್ಟಿದ ಮೇಲೆ ಬಳಕೊಳ್ಳುವ ಬಣ್ಣವ ಈ ಯೋಚನೆಯನ್ನು ಕೂಡ ನಾವು ಮಾಡಬೇಕಿದೆ ಅಂತ ಹುಟ್ಟಿನೊಂದಿಗೆ ಬಂದ ಬಣ್ಣ ಅನ್ನುವಂಥದ್ದು ಹೌದಾದರೆ ಆ ಬದುಕಿನಲ್ಲಿ ಹುಟ್ಟಿದ ನಂತರ ನಾವು ಮುಖಕ್ಕೆ ಹಾಕೊಳ್ಳುವಂತಹ ಬಣ್ಣ ಇದೆಯಲ್ಲ ತೊಡುವ ಮುಖವಾಡ ಇದೆಯಲ್ಲ ಅದು ಕೂಡ ಬಣ್ಣವೇ ಬಣ್ಣದ ಬದುಕು ಅಂತ ಹೇಳ್ತೇವೆ ನಾವು ಈ ಮುಖಕ್ಕೆ ಹಾಕ್ಕೊಳ್ಳುವ ಬಣ್ಣದಲ್ಲಿ ಮತ್ತೆ ಎರಡು ಸಂದರ್ಭಗಳು ಬರ್ತವೆ ಅಭಿನಯಕ್ಕಾಕೆ ಹಾಕ್ಕೊಳ್ಳುವಂತಹ ಬಣ್ಣ ಸೌಂದರ್ಯಕ್ಕಾಗಿ ಹಾಕ್ಕೊಳ್ಳುವಂಥ ಬಣ್ಣ ಇದೆ ಈ ಮೂರೂ ಸಂದರ್ಭದಲ್ಲಿ ಬಣ್ಣ ಮುಖ್ಯ ಅಲ್ಲವಂಥ ಅಲ್ಲ ಅನ್ನುವಂಥದ್ದು ನನ್ನ ಪ್ರತಿಪಾದನೆ ಯಾಕೆ ನಾನು ಹೇಳ್ತೀನಿ ಅಂತ ಅಂದರೆ ಬಣ್ಣದಿಂದ ಯಾವುದೂ ನಿರ್ಣಯ ಆಗೋಲ್ಲ ಅಸಾದುಲ್ಲಾ ಬೇಗ ಅವ್ರು ಹೇಳಿದರು ಏನು ಹೇಳಿದರು ಕಾಗೆಗೆ ಒಂದು ಮಹತ್ವ ಇಲ್ಲ ನರಿಗೆ ಮಹತ್ವ ಇಲ್ಲ ಇಲಿಗೆ ಮಹತ್ವ ಇಲ್ಲ ಅವೆಲ್ಲ ಕಪ್ಪಿದ್ದಾವೆ ಅನ್ನೋ ಕಾರಣಕ್ಕಾಗಿ ತುಚ್ಛವಾಗಿ ಕಾಣ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಕಾಗೆಗಾಗಲಿ ನರಿಗಾಗಲಿ ಇಲಿಗಾಗಲಿ ಬಣ್ಣದಿಂದ ತುಚ್ಚ ಭಾವವನ್ನು ತಂದು ಕೊಟ್ಟಿಲ್ಲ ನಾವು ಆ ಜೀವಿಗಳಿಗಿರ್ತಕ್ಕಂಥ ಕ್ಷುಲ್ಲಕ ಭಾವದಿಂದಾಗಿ ಆ ಜೀವಿಗಳು ನಡ್ಕೊಳ್ತಕ್ಕಂತಹ ರೀತಿಯಿಂದಾಗಿ ಅಂದರೆ ಅವುಗಳಿಗಿರೋ ಗುಣದಿಂದಾಗಿ ನಾವು ನೋಡೋ ನೋಟ ಬೇರೆಯಾಗಿದೆಯೇ ಹೊರತು ಒಂದು ಕಪ್ಪು ಮುದ್ದು ನಾಯಿ ಮರಿ ಇರುತ್ತೆ ಕಪ್ಪು ಬಣ್ಣದ ಮುದ್ದು ನಾಯಿ ಮರಿಯನ್ನು ನಾವು ಮುದ್ದಿಸಲ್ವೇ ಮುದ್ದಿಸ್ತೇವೆ ಹಾಗೆ ಬೆಳ್ಳಿಗಿದೆ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ವಸ್ತುವನ್ನು ಪ್ರೀತಿಸ್ತೇವೆ ಇಲ್ಲ ಸಿಂಹ ಬೆಳ್ಳುಗಿರುತ್ತೆ ಮುದ್ದಾಡಕ್ಕಾಗತ್ತೆಯೇ ಇಲ್ಲ ಅದು ಬಣ್ಣದಿಂದ ಬಂದದ್ದಲ್ಲ ಸ್ವಭಾವದಿಂದ ಗುಣದಿಂದ ನಾವು ಆ ಜೀವಿಗಳನ್ನು ಹೇಗೆ ನೋಡ್ತೀವಿ ಅನ್ನುವಂಥದ್ರ ಮೇಲೆ ನಿರ್ಣಯ ಆಗುತ್ತೆ ಇನ್ನು ನಾವು ಹಾಕ್ಕೊಳ್ಳೋ ಬಣ್ಣ ಇದೆಯಲ್ಲ ನಟನೆಗೆ ಹಾಕ್ಕೊಳ್ಳೋ ಬಣ್ಣ ಇರಲಿ ಬಣ್ಣ ಇರಲಿ ಇಲ್ಲದೆ ಇರಲಿ ನಟನೆ ಅನ್ನುವಂಥದ್ದು ಬಣ್ಣ ಅನ್ನುವಂಥದ್ದು ಈ ಬದುಕಿನೊಟ್ಟಿಗೆ ಬೆರೆತು ಹೋಗಿದೆ ನಾವೆಲ್ಲ ಯಾವ್ಯಾವ ಬಣ್ಣದಿಂದ ಬಂದಿದ್ದೇವೋ ಆ ಬಣ್ಣದಲ್ಲೇ ನಡೆಸ್ತಾ ಇದ್ದೀವಿ ಡಿ ವಿ ಜಿ ಅವರು ಹೇಳಲ್ವೇ ನಾಟಕವ ನೋಡು ಬ್ರಹ್ಮಾಂಡ ಬ್ರಹ್ಮಾಂಡರಂಗಸ್ಥಳವಿ ಕೋಟಿ ನಟರಾಂತಿಹರು ಅಂತಿಹರು ಚಿತ್ರ ಪಾತ್ರಗಳಲ್ಲಿ ಹೌದಲ್ವಾ ಕತೆಗೆ ಕಡೆಯಿಲ್ಲ ಎಡೆಯಿಲ್ಲ ನೋಟಕರು ಮಾಟ ನೋಟಕರು ನಾಟಕರೇ ಇಲ್ಲಿ ಎಲ್ಲರೂ ಪಾತ್ರಧಾರಿಗಳೇ ಎಲ್ಲರೂ ನಟಿಸ್ತಾ ಇದ್ದೀವಿ ಯಾರು ಬಣ್ಣ ಹಚ್ಕೊಂಡಿದ್ದೀವಿ ಈ ಜಗತ್ತೇ ಒಂದು ನಾಟಕ ರಂಗ ನಾವೆಲ್ಲ ಪಾತ್ರಧಾರಿಗಳು ಅವನು ಸೂತ್ರಧಾರ ನಾವೆಲ್ಲ ನಿತ್ಯ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಿದ್ದೇವೆ ಇಲ್ಲ ಬಣ್ಣ ಮುಖ್ಯ ಅಲ್ಲ ನಾವು ಅಭಿನಯಿಸ್ತಿದ್ದೀವಿ ಇಲ್ಲಿ ಎಲ್ಲರೂ ಅಭಿನಯಿಸ್ತಾ ಇರ್ತಕ್ಕಂಥವ್ರು ಎಲ್ಲರೂ ನಾವು ಅಭಿನಯ ಪ ನಟರೆ ಅಂದರೆ ಪ್ರತಿಯೊಬ್ಬರೂ ನಟಿಸ್ತಿದ್ದೀವಿ ಅಂತಲೇ ಅರ್ಥ ನಮ್ಮ ನಮ್ಮ ಬಣ್ಣದಲ್ಲೇ ನಾವು ನಟಿಸ್ತಿದ್ದೀವಿ ಎಲ್ಲಾದರೂ ನಮಗೆ ಬಣ್ಣ ಮುಖ್ಯ ಅಂತ ಅನ್ನಿಸ್ತೆ ನನಗೆ ಪಾತ್ರ ಈಗ ನನಗೆ ನಾನು ಪಾಠ ಮಾಡುವ ಮೇಷ್ಟ್ರ ಪಾತ್ರ ಕೊಟ್ಟಿದ್ದರು ಆ ಪಾಠ ಮಾಡುವ ಮೇಷ್ಟ್ರ ಪಾತ್ರಕ್ಕೆ ನಾನು ಎಂದಾದರೂ ಬಣ್ಣ ಹಚ್ಕೊಂಡೆ ಇಲ್ಲ ಅಥವಾ ನನ್ನ ಬಣ್ಣದಿಂದ ನನ್ನ ಪಾಠ ಪ್ರೇರಿತವಾಯಿತೆ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ಬಣ್ಣ ಮುಖ್ಯ ಹೇಳಿ ನಾವು ಯಾವ ದೃಷ್ಟಿಯಿಂದ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬಣ್ಣ ಹಚ್ಕೊಳ್ಳೋ ಸೌಂದರ್ಯದ ದೃಷ್ಟಿಯಿಂದ ಬಣ್ಣ ಹಚ್ಕೊಂತಾರೆ ಅಲ್ಲಾದರೂ ಬಣ್ಣ ಮುಖ್ಯ ಆಗುತ್ತೆ ಅನ್ನೋದಾದರೆ ಅಲ್ಲಿಯೂ ಇಲ್ಲ ನಾವು ಇರುವ ಬಣ್ಣವನ್ನು ಇರುವ ಬಣ್ಣವನ್ನು ಸ್ವ ಅಂದವಾಗಿ ಕಾಣಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹದ್ ಒಂದಷ್ಟು ಬಣ್ಣ ಮೆತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಹೊರತು ಅದನ್ನು ಮುಚ್ಚೋಕೋ ತಿರುಸೋಕೋ ಅಥವಾ ಅದನ್ನು ಬದಲಿಸೋಕೋ ಈ ಬಣ್ಣ ಚೆಂದ ಅನ್ನೋ ಕಾರಣಕ್ಕಾಗಿಯೋ ಬಣ್ಣ ಹಚ್ಕೊಳ್ಳುವಂಥದ್ದಲ್ಲ ಅಲ್ಲಿ ಕೂಡ ನಮ್ಮ ಹೆಣ್ಣು ಮಕ್ಕಳು ಸೌಂದರ್ಯಕ್ಕಾಗಿ ಬಣ್ಣ ಹಚ್ಚುತ್ತಾರೆ ಆದರೆ ಆ ಬಣ್ಣ ಕೂಡ ತನ್ನನ್ನು ಇರುವ ಬಣ್ಣದಲ್ಲೇ ಸುಂದರವಾಗಿ ಕಾಣಬೇಕು ಅನ್ನುವಂಥ ಆಶಯದಿಂದೇ ಹೊರತು ಈ ಬಣ್ಣ ನನಗೆ ಬೆಲೆ ತಂದು ಕೊಡ್ತದೆ ಈ ಬಣ್ಣ ಹಚ್ಕೊಂಡ್ರೆ ನನಗೆ ಬೆಲೆ ಕೊಡ್ತದೆ ಅನ್ನೋ ಕಾರಣಕ್ಕಾಗಿ ಅಲ್ಲ ಯಾವ ದೃಷ್ಟಿಯಿಂದ ನಾವು ಬಣ್ಣವನ್ನು ಮುಖ್ಯ ಹೇಳಿ ಭಾವಿಸ್ಬೇಕು ಬದುಕಿನಲ್ಲಿ ಯಾವ ಸಂದರ್ಭಕ್ಕೆ ಹೋದರೂ ಕೂಡ ಬಣ್ಣ ನಮ್ಮ ಬದುಕಿಗೆ ಮುಖ್ಯ ಅಲ್ಲ ನಾವೇನಿದ್ದೇವೋ ಅದೇ ಮುಖ್ಯ ಅದಕ್ಕಿಂತ ಬಹಳ ಮುಖ್ಯವಾದದ್ದು ಅಂತ ಅಂದರೆ ಆ ಒಳಗಿನ ಗುಣ ಆ ಗುಣ ಇದ್ದಾಗ ಯಾವೂ ಮುಖ್ಯವಾಗೋದಿಲ್ಲ ಬಹಳ ನಮಗೆ ಇನ್ನೂ ಮುಂದುವರೆದು ಹೇಳೋದಾದರೆ ಬಣ್ಣ ಅಷ್ಟೇ ಇಲ್ಲ ಸೌಂದರ್ಯವೂ ಮುಖ್ಯ ಅಲ್ಲ ಗುಣದ ಮುಂದೆ ಸೌಂದರ್ಯವೂ ಮುಖ್ಯ ಅಲ್ಲ ಅಂತೀವಿ ನಾವಿನ್ನು ಬಣ್ಣವನ್ನು ಯಾವ ಮಾನದಂಡದಲ್ಲಿ ಇಟ್ಕೊಂಡು ಚರ್ಚೆ ಮಾಡೋಣ ಬಣ್ಣ ಮುಖ್ಯ ಅಲ್ಲ ಸೌಂದರ್ಯದ ದೃಷ್ಟಿಯಿಂದನೂ ಬಣ್ಣ ಮುಖ್ಯ ಅಲ್ಲ ನಟನೆಯ ದೃಷ್ಟಿಯಿಂದನೂ ಬಣ್ಣ ಮುಖ್ಯ ಅಲ್ಲ ಹುಟ್ಟಿನ ಒಟ್ಟಿಗೆ ಬಂದಿರತಕ್ಕಂಥ ಬಣ್ಣ ಏನಿದೆ ಅದರೊಟ್ಟಿಗೆ ನಾವು ಬದುಕ್ತಿದ್ದೀವಿ ಆ ಬದುಕಿಗೆ ಬೇಕಾಗಿರ್ತಕ್ಕಂತಹ ಗುಣಗಳನ್ನು ಹೊಂದಿಸ್ಕೊಂಡು ರೂಢಿಸ್ಕೊಂಡು ಹೋಗೋದಿದೆಯಲ್ಲ ಅದೇ ನಿಜವಾದ ಬದುಕು ಶುಭ ಮರವಂತೆಗೆ ಹಿಗ್ಗುವ ಚಲುವಿನ ಚೆಲುವಿನ ಹೆಣ್ಣೆ ನಿನ್ನ ರೂಪಿಗೂ ಕಡೆಗೂ ಗತಿ ಮಣ್ಣೆ ಅಂತ ಬಿ ಎಮ್ ಶಿ ಅವರು ಬರೆದಿದ್ದಾರೆ ಅದನ್ನು ಮಲ್ಲೇಶಪ್ಪನವರು ಹೇಳುವ ಹಾಗೆ ನಾವೇನೆಲ್ಲ ಬಣ್ಣವನ್ನು ಪೂಸಿಕೊಂಡಿರೂ ಕೂಡ ಬದುಕಿಗೆ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ನಾವು ಏನು ಜನ್ಮವನ್ನು ತಾಳಿದ್ದೇವೋ ತಂದೆ ತಾಯಿಗಳ ಮೂಲಕ ಏನು ನಾವು ಒಂದು ರೂಪವನ್ನು ಪಡೆದಿದ್ದೇವೋ ಅದರಲ್ಲಿ ನಡೆಯತಕ್ಕಂಥ ಗುಣಗಳ ಆ ಒಂದು ಅಸ್ತಿತ್ವದ ಮೇಲೆ ಜಗತ್ತಿಗೆ ನಾವು ಇನ್ನೊಂದು ಮುಖವಾಡದ ಬಣ್ಣವನ್ನು ತೋರಿಸುತ್ತೇವೆ ಹೊರತು ನೈಜ ಬಣ್ಣವನ್ನು ಅಳಿಸಲಾಗದು ಬಣ್ಣದ ಮೇಲಲ್ಲ ಒಂದು ಗುಣದ ಮೌಲ್ಯಮಾಪನ ಗುಣದ ಮೇಲಿಂದ ಬಣ್ಣದ ಮೌಲ್ಯಮಾಪನ ಅನ್ನುವುದು ಅವರ ಮಾತು ನೀವೇ ನಂತೀರಿ ಎಲ್ರಿಗೂ ನಮಸ್ಕಾರ ಚಂದನ ಚಂದನ ಇದು ಕನ್ನಡದ ನಂದನ ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಬಹಳ ಮುಖ್ಯವಾದ ಚರ್ಚೆ ನಡೀತಾ ಇದೆ ಬಹಳ ಗಂಭೀರವಾಗಿ ಕೂಡ ನಡೀತಾ ಇದೆ ಆದರೆ ಗಂಭೀರತೆಯನ್ನು ಒಂದು ಸ್ವಲ್ಪ ನಾವು ಸಡಿಲಿಸಬೇಕಾದ ಅಗತ್ಯ ಕೂಡ ಇವತ್ತಿದೆ ಬದುಕಿಗೆ ಬಣ್ಣ ಮುಖ್ಯವೋ ಅಂತನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾವು ಮುಖ್ಯ ಅಂತಿದ್ದೀವಿ ನಾವಿಬ್ಬರು ಅವರಿಬ್ಬರು ಅಲ್ಲ ಅಂತಿದ್ದಾರೆ ನನಗೆ ಅನಿಸೋದು ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೀವಿ ನಮ್ಮನಲ್ಲಿ ಮೇ ರೂಮ್ನಲ್ಲಿ ಹೋಗಿ ನಮ್ಮ ಮೈ ಕಪ್ಪನ್ನು ಮೇಕಪ್ನಲ್ಲಿ ಸಮಪ್ ಮಾಡ್ಬಿಟ್ಟಿದಾರಲ್ಲ ಈ ಸಮಪ್ ಮಾಡಿರೋದು ಯಾಕೆ ಅಂತಂದರೆ ಚೆಂದ ಕಾಣಬೇಕು ಜಗತ್ತಿಗೆ ಅಂತ ಈ ಕ್ಯಾಮ್ರಾ ನಾವು ಎದುರಿಸ್ಬೇಕಾದ್ರೆ ನಮಗೊಂದು ಬಣ್ಣ ಬೇಕು ಮುಖಕ್ಕೆ ನಾವು ಹಾಗೆ ಬಂದು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಇನ್ನೊಂದು ಈ ಬಣ್ಣ ಅನ್ನೋದು ಹೇಗಿದೆ ಅಂತಂದರೆ ಅದಕ್ಕೆ ಒಂದು ಸಮಸ್ತ ತತ್ವ ಅದು ಎಲ್ಲವನ್ನು ಸೇರಿಸ್ಕೊಂಡಿರುವಂಥದ್ದು ಈ ವರ್ಣ ಅನ್ನೋದು ಏಳು ಬಣ್ಣಗಳು ಈ ಜಗತ್ತನ್ನು ಬೆಳಗುವಂಥದ್ದೇ ಏಳು ಬಣ್ಣಗಳು ನಾವು ಏಳು ಬಣ್ಣದ ಕಾಮನಬಿಲ್ಲನೆಲ್ಲ ಉದಾಹರಿಸಿ ಹೇಳ್ತಾ ಬಂದ್ವಿ ನಾವು ಸಿನಿಮಾ ಹಾಡನ್ನೆಲ್ಲ ಬಣ್ಣ ನನ್ನ ಒಲವಿನ ಬಣ್ಣ ನಮ್ಮ ಬದುಕಿನ ಬಣ್ಣ ಅಂತ ಬಣ್ಣವನ್ನು ನಮ್ಮ ಮೈ ತುಂಬ ಪುಸ್ಕೊಂಡ್ಬಿಟ್ಟಿದ್ದೀವಿ ಬಣ್ಣ ಇಲ್ಲದೆ ಬದುಕೇ ಇಲ್ಲ ಯಾಕೆ ಈ ಬಣ್ಣದ ಬದುಕು ನಮಗೆ ಬೇಕು ಅಂತಂದರೆ ನಾವು ಎಷ್ಟೋ ನಮ್ಮ ದುಃಖಗಳನ್ನು ನೋವುಗಳನ್ನು ಮುಚ್ಕೊಂಡು ಹೊರಗಡೆ ನಗೋದಕ್ಕಾದರೂ ನಮಗೆ ಈ ಬಣ್ಣ ಬೇಕಾಗಿ ಮಲ್ಲೇಶ್ ಗೌಡ್ರು ಹೇಳಿದರು ಗುಣ ಮುಖ್ಯ ಅಂತ ನಾವು ಗುಣಮುಖ್ಯ ಅಲ್ಲ ಅಂತ ಎಲ್ಲೂ ಹೇಳಲಿಲ್ಲ ಸ್ವಾಮಿ ಗುಣವೇ ಮುಖ್ಯ ಆ ಗುಣದ ಜೊತೆಗೂ ಒಂದು ಸ್ವಲ್ಪ ಬಣ್ಣ ಬೇಕು ನಮಗೆ ಅಂತ ಈಗ ಕಪ್ಪು ಚಂದ ಅಲ್ಲ ಬಿಳಿ ಚಂದ ಅಲ್ಲ ಅಂತ ಅನ್ನೋದು ನಮ್ಮ ವಾದವೇ ಅಲ್ಲ ಕಪ್ಪು ಸುಂಬ ಸುಂದರ ಸುಂದರವಾದ ಬಣ್ಣ ಯಾಕಂದರೆ ಕಣ್ಣು ಗುಡ್ಡೆ ಕಪ್ಪು ಕೆಲ ಒಳ್ಳೆ ತಲೆ ಕೂದಲು ಕಪ್ಪು ಕೆಲವ್ರದ್ದು ಬಿಳಿ ಇದೆ ಅದು ಬೇರೆ ವಿಷಯ ಆದರೆ ನಮಗೆ ಬಿಳಿ ಬಣ್ಣದ ನಡುವೆನೂ ಕೆಲವು ನೀವು ಹೇಳಿದರೆ ಆಗಲೇ ಮಾಮ ಈಗ ಬಿಳಿ ಬಣ್ಣನೂ ಬೇಕು ಕಪ್ಪು ಬಣ್ಣನೂ ಬೇಕು ಅಂತ ಆದರೆ ಈ ಬಣ್ಣದ ಔಚಿತ್ಯ ನಮಗೆ ಯಾಕೆ ಬೇಕು ಅಂತಂದರೆ ಬಣ್ಣ ಅಂದರೆ ರಾಗ ಪ್ರೀತಿ ಅಂತ ಅರ್ಥ ಹಾಗಾಗಿ ಈ ಬಣ್ಣವನ್ನು ನಾವು ಯಾಕೆ ಬದುಕಿನಲ್ಲಿ ಮುಖ್ಯ ಅಂತ ಅನ್ಸ್ಕೊಳ್ಬೇಕು ಅಂದರೆ ನಮ್ಮ ಇಡೀ ಜೀವನದ ಕ್ರಮದಲ್ಲಿ ನೋಡ್ತೀವಿ ನಾವೀಗ ಮಗುವಿಗೊಂದು ಬಣ್ಣ ಇದೆ ಹೆಣ್ಣಿಗೊಂದು ಬಣ್ಣ ಇದೆ ಕಣ್ಣಿಗೊಂದು ಬಣ್ಣ ಇದೆ ಬಣ್ಣವಿರುವ ಸಣ್ಣ ಕಣ್ಣಿನ ಹೆಣ್ಣಿನ ನೋಟದ ಕಿಂಡಿ ಯಾಕೆಂದರೆ ಬದುಕು ಆ ಥರ ಇರುತ್ತೆ ಅಂತ ನಾವು ನೋಡುವ ನೋಟದ ಒಳಗೆ ಕಣ್ಣ ಕಿಂಡಿಯಲ್ಲಿ ನಮಗೆ ಬಣ್ಣ ಕಾಣಿಸುತ್ತೆ ಈ ಜಗತ್ತು ತುಂಬ ಸುಂದರವಾಗಿದೆ ಇದನ್ನು ಆನಂದಿಸಬೇಕು ಅಂತಂದರೆ ಈ ಬಣ್ಣ ಬೇಕು ಈ ಬಣ್ಣದ ಕರಿ ಪರಿಕಲ್ಪನೆ ಇಲ್ಲದೆ ಬದುಕು ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಕ್ಷಣ ನಾವು ಏನು ಯೋಚನೆ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಇವತ್ತೆಲ್ಲ ಕೂತ್ಕೊಂಡಿದ್ದೀವಿ ಎಲ್ಲ ಹೋಗಿದ್ದೀವಿ ಎಲ್ಲ ಕಡೆ ತಿರುಗ್ತಾ ಇದೀವಿ ಅಂತಂದ್ರೆ ನಮಗೆ ಈ ನೋಡುವ ನೋಟ ಜಗತ್ತು ಸುಂದರವಾಗಿ ಕಾಣ್ತಿದೆ ಅಂತಂದ್ರೆ ಬಣ್ಣದ ಕಾರಣಕ್ಕಾಗಿ ಸುಂದರವಾಗಿ ಕಾಣ್ತಾ ಇದೆ ಒಂದೇ ಬಣ್ಣ ಇದ್ರೆ ಏನ್ ಚೆಂದ ಕಾಣುತ್ತೆ ಮಮ್ಮ ಕಲರ್ ಕಲರ್ಸ್ ನಾವು ಎಲ್ಲ ಕಡೆಯಲ್ಲಿ ಅದಕ್ಕೆ ಜೆ ಶಿವರುದ್ರಪ್ಪ ಹೇಳಿದ್ರಲ್ಲ ತಮ್ಮ ನಮ್ಮ ಬಾಲ್ಯ ಜೀವನದ ಪ್ರತಿ ಹಂತವು ಕಲರ್ಸ್ ಕನ್ನಡ ಅಂತ ನಾವೆಲ್ಲ ಕಲರ್ಸ್ ಕನ್ನಡದಲ್ಲಿ ಇದ್ದೇವೆ ಹಾಗೆ ಪ್ರತಿಕ್ಷಣ ನಾವು ಬಸ್ಸಿನ ದಾರಿಯಲ್ಲಿ ಹೋಗುವ ಬಣ್ಣಗಳನ್ನು ಕಣೆಗೆ ಕಣ್ಣಾಡಿಸುವುದನ್ನು ಬಿಟ್ಟು ಅಂತ ಜಿಯಶ್ರುದ್ರಪ್ಪ ಹೇಳ್ತಾರೆ ಮುಂಬೈ ಜಾತಕ ಪದ್ಯದಲ್ಲಿ ಯಾಕಂದ್ರೆ ನಮಗೆ ಸುಂದರವಾಗಿರುವುದು ಕಾಣೋದೆಲ್ಲ ಈ ಬಣ್ಣಗಳ ಜಗತ್ತಿನಿಂದ ಹಾಗಾಗಿ ಬದುಕಿಗೆ ಬಣ್ಣ ಮುಖ್ಯ ಬಣ್ಣ ಅನ್ನೋದು ಪ್ರೀತಿ ಕೂಡ ಹೌದು ಬಣ್ಣ ಅನ್ನೋದು ನನ್ನ ಒಳಗಿನ ತಪ್ಪುಗಳನ್ನು ಮುಚ್ಚಿಕೊಳ್ಳುವುದು ಹೌದು ಬಣ್ಣ ಅನ್ನೋದು ಒಂದು ಸಾತ್ವಿಕತೆಯ ಪ್ರತೀಕ ಹೌದು ಬಣ್ಣ ಅನ್ನೋದು ಇವತ್ತು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರನೂ ಹೌದು ಇವತ್ತು ಇಂತಿಂತವ್ರಿಗೆ ಇಂತಿಂತ ಬಣ್ಣ ಯೋಗ್ಯ ಅಂತ ಜ್ಯೋತಿಷಿಗಳು ಕೂಡ ಹೇಳ್ತಾರೆ ಅವರಲ್ಲೇ ಎಲ್ಲಿ ಹೋಗಬೇಕು ಬಣ್ಣ ಮುಖ್ಯ ಅಲ್ಲ ಅಂದರೆ ಗ್ರಹಗಳಿಗೂ ಬಣ್ಣ ಇದೆ ಎಲ್ಲದಕ್ಕೂ ಬಣ್ಣ ಇದೆ ಬಣ್ಣ ಇಲ್ಲದೆ ಜಗತ್ತಿಲ್ಲ ಹಾಗಾಗಿ ಬಣ್ಣವೇ ಮುಖ್ಯ ಅಂತ ನನ್ನ ಮಾತು ಕಪ್ಪು ಮುಚ್ಚಿಸಿಕೊಳ್ಳುತ್ತೆ ಯಾವುದನ್ನ ಅಂತ ನಮ್ಮ ಮುಖವಾಡದ ಬಣ್ಣವನ್ನ ಕಪ್ಪು ಮುಚ್ಚಿಸುತ್ತೆ ಅಂತಾರೆ ಅಂದ್ರೆ ಕಪ್ಪು ಅಂತಕ್ಕಂಥದ್ದು ಒಂದು ಬಣ್ಣವೇ ಅಂಥ ಒಂದು ಕಪ್ಪು ಮುಚ್ಚಿಸ್ತಕ್ಕಂಥ ಕಪ್ಪಾದ ಬಣ್ಣ ಕಪ್ಪಾದ ಕಣ್ಣು ಗುಡ್ಡೆಯಿಂದ ಜಗತ್ತನ್ನು ವರ್ಣಮಯವಾಗಿ ನೋಡುತ್ತೆ ಆದ್ದರಿಂದ ನೋಡ್ತಕ್ಕಂತಹ ಒಂದು ಕತ್ತಲೆಗೂ ಕೂಡ ಬಣ್ಣ ಬೇಕು ಅಂತಕ್ಕಂಥದ್ದು ನಮ್ಮ ಶುಭ ಮರುವಂತೆ ಅವರ ಮಾತು ನೀವೇನಂತೀರಿ ಮುಖ ನೋಡಿ ಮಣೆ ಹಾಕಬೇಡ ಗುಣ ನೋಡಿ ತಿಳಿಯಮ್ಮ ಬಟ್ಟೆ ನೋಡಿ ಬೆರಗಾಗಬೇಡ ಬುದ್ಧಿ ನೋಡಿ ತಿಳಿಯಮ್ಮ ಅಂಥೇಳಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಾಡಿದೆ ಮಮ್ಮ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಈ ಹಾಡೇ ಹೇಳುತ್ತೆ ಮುಖ ಬಣ್ಣ ಅವನ್ನೆಲ್ಲ ನೋಡಿ ಬೆರಗಾಕೊಂಡು ಕೂತ್ಕೋಬೇಡ ಗುಣ ಮುಖ್ಯ ಬಣ್ಣ ಅಲ್ಲ ನಾವು ಇವತ್ತು ಬರೀ ವರ್ಣ ಮತ್ತು ಸುವರ್ಣ ಅಂತೇಳಿ ಇಟ್ಕೊಂಡು ಮಾತ್ರ ಕೂತ್ರೆ ಒಳಗಡೆ ಇರೋ ವ್ಯಕ್ತಿತ್ವವನ್ನು ಯಾರು ನೋಡ್ತಾರೆ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಕ್ತಿಯ ಮುಖ್ಯ ಬಣ್ಣಕ್ಕಿಂತ ಗುಣ ಮುಖ್ಯ ಇವತ್ತು ಬೇಗ ಸರ್ ಹೇಳಿದ್ರು ಅವ್ರು ಹೆಣ್ಣು ಮನೆಯಾಕೆ ಹೇಗಿರಬೇಕು ಅಂತಂದರೆ ಕಣ್ ಸೆಳೆತಕ್ಕೆ ನಾನು ಒಲಿದ್ರೆ ಸಾಕು ಅಂತ ಹೇಳಿ ಆದರೆ ಅವ್ರು ಬಣ್ಣ ಹೇಳಲಿಲ್ಲ ಅವ್ರ ಬಣ್ಣಕ್ಕೆ ನಾನು ಒಲಿತೀನಿ ಅಂತೇಳಿ ಹೇಳಿದಿದ್ರೆ ನಾವು ಇವತ್ತು ನಾವು ಕೂಡ ಆ ಕಡೆಗೆ ಬಂದು ಬಿಡ್ತಾ ಇದ್ವಿ ಆಮೇಲೆ ಇವಾಗ ಬಣ್ಣ ಅಂತೇಳಿ ಬಂದರೆ ಜೀವನದಲ್ಲಿ ಬಣ್ಣ ಮುಖ್ಯವೇ ಅಂತೇಳಿ ಬಂದರೆ ಅದು ನಾವು ಮಾತಾಡೋವಾಗ ಅದು ನಾವು ಒಪ್ಕೊಂಡ್ಬಿಡ್ಬೇಕು ಬಿಳಿ ಬಣ್ಣವೇ ಕಪ್ಪು ಬಣ್ಣವೇ ಅಂತೇಳಿ ಯಾಕಂದರೆ ಸಾಮಾಜಿಕವಾಗಿ ಇವತ್ತಿಗೂ ಕೂಡ ಬಿಳಿ ಬಣ್ಣ ಮತ್ತು ಕಪ್ಪು ಬಣ್ಣ ವರ್ಣಭೇದ ನೀತಿ ಅಂತೇಳಿ ನಾವು ಸಾಮಾಜಿಕವಾಗಿ ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ಆದ್ರೂ ಕೂಡ ಬಿಳಿ ಬಣ್ಣಕ್ಕೆ ಎಲ್ಲೋ ಒಂದು ಕಡೆ ಒಂದು ಪ್ರಾಶಸ್ತ್ಯ ಇದ್ದೇ ಇದೆ ಕಪ್ಪು ಬಣ್ಣ ಅಂತಂದರೆ ಎಲ್ಲೋ ಒಂದು ಕಡೆ ನಿಕೃಷ್ಟ ಭಾವ ಇದ್ದೇ ಇದೆ ಆದರೆ ನಾವು ಶ್ಯಾಮ ಕೃಷ್ಣ ಅಂತೇಳಿ ಅಂದಾಗ ಇಡೀ ವಿಶ್ವದ ಜಗದ್ಗುರು ಕೃಷ್ಣ ಅಂತ ಅನ್ನೋನಿಗೆ ಬಣ್ಣ ಕಪ್ಪೆ ವರ್ಣ ಅಂತೇಳಿ ಹೇಳ್ತೀವಿ ಕಪ್ಪು ಸಮುದ್ರ ಅಂತೇಳಿ ಪ್ರವಾಸಿ ಹೋಗ್ತಾರೆ ಪ್ರವಾಸಕ್ಕೆ ಹೋಗ್ತಾರೆ ಕಪ್ಪು ಸಮುದ್ರ ಅಂಥೇಳಿ ಇನ್ನು ಕಾಳಿ ನದಿಗೆ ಹೋಗಿ ದಾಂಡೇಲಿಯಲ್ಲಿರುವಂಥ ಕಾಳಿ ನದಿಗೆ ಅಲ್ಲಿ ಏನು ರಿವರ್ ರಾಫ್ಟಿಂಗ್ ಅಂತೇಳಿ ಮಾಡ್ತಾರೆ ಅದು ಬರೋದು ಕಾಳಿ ನದಿಗೆ ಮಾತ್ರ ಬೇರೆ ನದಿಗೆ ಬರೋಲ್ಲ ಆಮೇಲೆ ಶಿವ ಲಿಂಗ ಇರ್ಬೋದು ಶಿಲೆಗಳಿರ್ಬೋದು ನಾವು ಭಗವತ್ ಸ್ವರೂಪವಾಗಿ ಮೂರ್ತಿ ಪೂಜೆನಲ್ಲಿ ನೋಡುವಂಥ ಎಲ್ಲ ಶಿಲೆಗಳಿರ್ಬೋದು ಲಿಂಗ ಇರ್ಬೋದು ಆಮೇಲೆ ಸಾಲಿಗ್ರಾಮ ಯಾವುದೇ ಸಾಲಿಗ್ರಾಮವನ್ನು ತಗೊಂಡು ಎಲ್ಲ ಕಪ್ಪೆ ಹಾಗಾದರೆ ಬಣ್ಣಕ್ಕೆ ಅರ್ಥ ಏನು ಹೇಳಿ ಒಂದು ಕೃಷ್ಣ ಅರ್ಜುನರ ಸಂವಾದ ನಡೆಯುತ್ತೆ ಮಾಮ ಅರ್ಜುನ ಕೇಳ್ತಾನೆ ಬದುಕಿಗೆ ಎಷ್ಟು ಬಣ್ಣ ಮುಖ್ಯ ಕೃಷ್ಣ ನೀನೇನೋ ಕಪ್ಪಗಿದೆಯಾ ನಾನು ಬೆಳ್ಳಗಿದ್ದೀನಿ ಹಾಗಿದ್ರೆ ನಿಮ್ಮಿಬ್ರಲ್ಲಿ ನಮ್ಮ ಬಣ್ಣ ಯಾರ್ದು ಮುಖ್ಯ ಆಗುತ್ತೆ ಯಾರು ತಗೋಬೇಕು ನಾವು ಬಣ್ಣ ಅಂತೇಳಿ ಕೇಳಿದಾಗ ಕೃಷ್ಣ ಒಂದು ಉತ್ತರ ಕೊಡ್ತಾನೆ ಅರ್ಜುನ ಆ ಆಕಾಶವನ್ನು ನೋಡು ಯಾವ ಬಣ್ಣ ಇದೆ ಆಕಾಶಕ್ಕೆ ಸೂರ್ಯನಿಗೆ ಯಾವ ಬಣ್ಣ ಇದೆ ಸೂರ್ಯನಿಂದ ಒಡಮೂಡಿರುವಂಥ ರೈನ್ಬೋ ಕಲರ್ಸ್ ಇದೆ ವಿಬ್ ಗಯಾರ್ ಅಂತೇಳಿ ಆದರೆ ಸೂರ್ಯನಿಗೆ ಬಣ್ಣ ಇಲ್ಲ ಬಿಳಿ ಬಣ್ಣ ಅಂದರೆ ಒಂದು ಸ್ವಚ್ಛತೆ ಬಣ್ಣ ಚಂದ್ರನಿಗೆ ಯಾವ ಬಣ್ಣ ಸರಿ ಆಕಾಶ ನೋಡ್ತಿದ್ಯಾ ಆಕಾಶದಲ್ಲಿ ಒಂದು ಹಕ್ಕಿ ಹಾರ್ತಿದ್ಯಾ ಹಾಂ ಅರ್ಜುನಿಗೆ ಕಾಣುತ್ತೆ ಹಕ್ಕಿ ಹಾರ್ತಾ ಇದೆ ಕೃಷ್ಣ ಸರಿ ನೇರ ಒಂದು ಬಿಲ್ ಬಿಡು ಬಾಣ ಬಿಡು ಆ ಹಕ್ಕಿಗೆ ಅಂತ ಹೇಳ್ತಾನೆ ಸರಿ ಅರ್ಜುನ ಕೃಷ್ಣ ಎಷ್ಟೇ ಆದರೂ ಗುರು ಅರ್ಜುನ ಕೇಳಿದ ಕೂಡಲೇ ಬಿಡಲೇಬೇಕು ಅರ್ಜುನ ಬಾಣ ಬಿಟ್ಟ ಬಿಟ್ಟು ಕೂಡಲೇ ನೇರ ಹಕ್ಕಿಗೆ ಹೋಗಿ ಬಡೀತು ಆ ಹಕ್ಕಿ ಅದೇ ಕೂಡಲೇ ಸತ್ ಕೆಳಗಡೆಗೆ ಬಿದ್ದೋಯ್ತು ಆ ಕೃಷ್ಣಕ್ಕೆ ಹೇಳ್ತಾನೆ ಒಂದು ಉತ್ತರ ನೋಡು ಅರ್ಜುನ ಹಕ್ಕಿಗೆ ಹಕ್ಕಿಯ ಸಾವಿಗೆ ಕಾರಣ ಏನು ಅಂತ ಕೇಳ್ತಾನೆ ಅವನಿಗೆ ಅರ್ಜುನಂಗೆ ಏನು ಗೊತ್ತಾಗ್ಲಿಲ್ಲ ನೀನು ಹೇಳ್ದೆ ನಾನು ಬಾಣ ಬಿಟ್ಟೆ ಕೃಷ್ಣ ಅಂತೇಳಿ ನೋಡು ಆ ಹಕ್ಕಿಗೆ ಕಾರಣ ಸಾವಿಗೆ ಕಾರಣ ನಿನ್ನ ಪ್ರಶ್ನೆ ಅಂತ ಹೇಳ್ತಾನೆ ಅದು ಹೆಂಗೆ ನೋಡು ಹಕ್ಕಿ ಇಲ್ಲಿಯವರೆಗೂ ಅನಾಯಾಸವಾಗಿ ಓಡಾಡ್ಕೊಂಡಿತ್ತು ಅನಾಯಾಸವಾಗಿ ಹಾರಾಡ್ಕೊಂಡಿತ್ತು ನೀನೇನು ಕೇಳಿದೆ ಬದುಕಿಗೆ ಬಣ್ಣ ಎಷ್ಟು ಮುಖ್ಯ ಅಂತ ಕೇಳಿದೆ ನಾನು ಅದಕ್ಕೊಂದು ಬಾಣ ಬಿಡು ಅಂದೆ ಅಲ್ಲಿವರೆಗೂ ಅನಾಯಾಸವಾಗಿ ಹಾರಾಡ್ಕೊಂಡಿದ್ದ ಹಕ್ಕಿ ಅದಕ್ಕೆ ಗೊತ್ತಿಲ್ಲ ಹಾಗಾಗಿ ಅದು ಅನಾಯಾಸವಾಗಿ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿತ್ತು ಯಾವಾಗ ಅದಕ್ಕೇನಾದರೂ ಮುಂಚಿತವಾಗಿಯೇ ನನಗೀಗ ಅರ್ಜುನ ಬಾಣ ಬಿಡ್ತಾನೆ ಇವಾಗ ಸತ್ತೋಗ್ತೀನಿ ಅನ್ನೋದೇನಾದರೂ ಮುಂಚಿತವಾಗಿಯೇ ಗೊತ್ತಾಗಿದ್ದಿದ್ರೆ ಅದಕ್ಕೆ ಭಯ ಆಗ್ತಿತ್ತು ಆತಂಕ ಆಗ್ತಾ ಇತ್ತು ಎಲ್ಲೋ ಹೇಗಂದರೆ ಹಾಗೆ ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಹಾರಾಡಕ್ಕೆ ಶುರುವಾಗ್ತಾ ಇತ್ತು ಅದಕ್ಕೆ ಮುಂಚಿತವಾಗಿ ಗೊತ್ತಾಗಿದ್ದಿದ್ರೆ ಅದಕ್ಕೆ ತೊಂದರೆ ಆಗೋದು ಬಣ್ಣ ಅನ್ನೋದು ಬದುಕಿನಲ್ಲಿ ಇಷ್ಟೆ ನಾವು ಸ್ವಚ್ಛಂದವಾಗಿ ನಿರಾಳವಾಗಿ ಸ್ವಾಭಾವಿಕವಾಗಿ ನಾವು ಬದುಕಿದ್ದಿದ್ರೆ ನಮಗೇನು ಚಿಂತೆ ಆತಂಕ ಆಗ್ತಾ ಇರಲಿಲ್ಲ ಬಣ್ಣದ ಒಂದು ಪರಿಕಲ್ಪನೆ ಬರ್ತಾ ಇರಲಿಲ್ಲ ನಾವು ಯಾವಾಗ ಬಣ್ಣ 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 ಅಂತ ಕೂತ್ಕೊಳ್ತೀವೋ ಅದಕ್ಕೆ ಹೀಗಾಗಿರೋದು ಇಲ್ಲ ಅಂದಿದ್ರೆ ಹಕ್ಕಿಗೂ ಕೂಡ ಬಣ್ಣ ಅನ್ನೋದು ಮುಖ್ಯ ಆಗಿದ್ದಿದ್ರೆ ಅದು ಒಂದು ಎರಡು ರೆಕ್ಕೇನಲ್ಲಿ ದೊಡ್ಡ ಮೇಕಪ್ ಕಿಟ್ ಇಟ್ಕೊಂಡು ಹೋಗ್ತಾ ಇರ್ತಿತ್ತು ಅದಕ್ಕೆ ಬಹುಶಃ ಹಾರಾಡಕ್ಕಾಗ್ತಾ ಇರಲಿಲ್ಲ ಕೆಳಗಡೆಗೆ ನೆಲದ ಮೇಲೆ ಆಗ ಆಗಬೇಕಾಗಿರ್ತಿತ್ತು ಹಾಗಾಗಿ ಬಣ್ಣ ಅಂತ ಅನ್ನೋದು ನಮ್ಮ ಬದುಕಿಗೆ ಎಷ್ಟು ಮತ್ತು ಹೇಗೆ ಮುಖ್ಯ ಅಂತೇಳಂದರೆ ಬಣ್ಣ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರೇರೇಪಿಸುವಂತಿರಬೇಕೇ ಹೊರ ಹೊರತು ಅದು ರೇಪಿಸುವಂತಿರಬಾರ್ದು ಆ ಬಣ್ಣ ಅವಾಗ ಸೌಖ್ಯ ಆಗುತ್ತೆ ಒಂದು ಉದಾಹರಣೆ ಇವತ್ತಿಗೆ ಕೊಡಬೇಕು ಅಂದರೆ ಮಮ್ಮ ಸಾಯಿ ಪಲ್ಲವಿ ಅನ್ನೋ ಒಬ್ಬ ತಮಿಳಿನ ಒಬ್ಬ ನಟಿ ಒಂದು ಜನಪ್ರಿಯವಾದಂಥ ಒಂದು ಫೇಸ್ ಕ್ರೀಮ್ ಆ ಸಾಯಿ ಪಲ್ಲವಿ ನಟಿಗೆ ಜಾಹೀರಾತಿಗೆ ಹೋಗುತ್ತೆ ನೀವು ನಮ್ಮ ಇದಕ್ಕೆ ಜಾಹೀರಾತು ಕೊಡಬೇಕು ಇದನ್ನು ಹಚ್ಕೊಂಡ್ರೆ ಬೆಳ್ಳಗಾಗ್ತೀವಿ ಅನ್ನೋ ಜಾಹೀರಾತಿನಲ್ಲಿ ನೀವು ಪಾಲ್ಗೊಳ್ಬೇಕು ಅಂತೇಳಿ ಆದರೆ ಆಕೆ ನಟಿ ಒಂದೇ ನಿಮಿಷಕ್ಕೆ ತಿರಸ್ಕರಿಸ್ತಾರೆ ಮತ್ತೆ ಆ ಕಂಪನಿಯವ್ರು ಆಫರ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿಗಳನ್ನ ನಿಮಗೆ ಕೊಡ್ತೀವಿ ನೀವು ಒಂದು ಜಾಹೀರಾತಿನಲ್ಲಿ ಭಾಗವಹಿಸಬೇಕು ಅಂತೇಳಿ ಆಗ ನಟಿ ದೂಸ್ರಾ ಒಂದೇ ಮಾತು ಒಪ್ಪಲ್ಲ ನಾನು ಯಾಕೆ ಅಂದರೆ ಬಣ್ಣ ಮುಖ್ಯ ಅಲ್ಲ ಬದುಕಿನಲ್ಲಿ ಸ್ವಾಭಾವಿಕವಾಗಿ ನಡ್ಕೊಳ್ಳೋದು ಮುಖ್ಯ ಅಂತ ಹೇಳಿ ಇವತ್ತಿಗೂ ಆ ನಟಿ ಅದನ್ನ ತಿರಸ್ಕರಿಸಿ ತನ್ನ ಸ್ವಾಭಾವಿಕ ನಟನೆಯ ಮೂಲಕ ಸ್ವಾಭಾವಿಕ ಬಣ್ಣದ ಮೂಲಕ ನಟಿಸ್ಕೊಂಡಿದ್ದಾರೆ ಈಗ ನಾವು ಅನಿವಾರ್ಯ ಪರಿಸ್ಥಿತಿ ಮೇಕಪ್ನಲ್ಲಿ ನಲ್ಲಿ ಮೇಕಪ್ ಹಾಕೊಂಡು ಬರ್ತೀವಿ ಮೇಕಪ್ ರೂಮ್ ನಲ್ಲಿ ಆದ್ರೆ ಅದೇ ನಮಗೆ ಒಂದು ರೀತಿ ಮುಳುವಾಗಿಯೂ ಇರುತ್ತೆ ಎಲ್ಲರೂ ಹೋಗಬೇಕು ಅಂದ್ರೆ ಒಂದು ದೊಡ್ಡ ಮೇಕಪ್ ಕಿಟ್ಟು ಒಂದು ದೊಡ್ಡ ಲಗೇಜ್ ಇರುತ್ತೆ ನಮಗೆ ಹಾಗಾಗಿ ಹಕ್ಕಿಗೂ ಕೂಡ ಆ ಥರದೊಂದು ಬಣ್ಣ ಅನ್ನೋದು ಮುಖ್ಯ ಆಗಿದ್ದಿದ್ರೆ ಬಹುಶಃ ಹಾರಾಡೋಕ್ಕೆ ಸ್ವಚ್ಛಂದವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ನೆಲದ ಮೇಲೆ ಓಡಾಡ್ಕೊಂಡಿರ್ತಿತ್ತು ಹಾಗಾಗಿ ಬದುಕಿಗೆ ಬಣ್ಣ ಎಂದಿಗೂ ಪ್ರೇರೇಪಿಸುವಂತಿರಲಿ ಹೊರತು ರೇಪಿಸುವಂತಿರೋದಿರಲಿ ಬದುಕಿಗೆ ಬಣ್ಣ ಅಂತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಮನುಷ್ಯತ್ವದ ಇನ್ನೊಂದರ ಮುಖಬಾಡ ಆಗುತ್ತೆ ನೈಜವಾದಂತಹ ಬಣ್ಣ ಯಾವುದಿದೆ ಪ್ರಕೃತಿ ದತ್ತ ಅಂತ ಏನು ಕರಿತೀವೋ ಅಂತ ಪ್ರಕೃತಿ ದತ್ತ ಬಣ್ಣದಲ್ಲಿ ಮನುಷ್ಯ ಬದುಕಿದ್ದೇ ಆದರೆ ಅವನು ಒಬ್ಬ ವ್ಯಕ್ತಿಯಾಗಿ ತನ್ನ ವ್ಯಕ್ತಿತ್ವದಿಂದ ಪರಿಶೋಭಿಸಬಲ್ಲ ಶೋಭಿಸಬಲ್ಲ ಅಂತ ಅದಕ್ಕೊಂದು ಮಾತು ಇದೆ ನೀರಿಗೆ ಯಾವ ಬಣ್ಣ ಹಾಕಿದರೂ ಆ ಬಣ್ಣ ಕರಗಿ ಹೋಗುತ್ತೆ ಆದರೆ ನೀರಿನ ನೀರಿಗೆ ಬಣ್ಣವೇ ಇಲ್ಲ ಅಂದರೆ ಕರಗೋದೇ ಇಲ್ಲ ನೀರಿನ ಗುಣ ಬದಲಾಯಿಸಲಾಗದು ಬಣ್ಣದ ಗುಣ ಬದಲಾಯಿಸಬಹುದು ಆದ್ದರಿಂದ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮುಖವಾಡದ ಬಣ್ಣ ಅಲ್ಲ ನೈಜ ಬಣ್ಣ ಪ್ರಕೃತಿಯ ಬಣ್ಣ ಆದ್ದರಿಂದ ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು ಅಂದರೆ ನೀರಿಗೆ ಹೇಗೆ ಬಣ್ಣ ಇಲ್ಲವೋ ಹಾಗೆ ಮನುಷ್ಯನಿಗೂ ಬಣ್ಣವಿಲ್ಲದಲ್ಲೂ ಬದುಕಿದರೆ ಅವನು ವ್ಯವಸ್ಥಿತವಾಗಿ ಬದುಕುತ್ತಾನೆ ಅನ್ನೋದು ಅವರ ಮಾತು ನೀವೇನಂತೀವಿ ನಮ್ಮ ಇಂಡೈರಕ್ಟ್ ಅವರು ಇಬ್ಬರು ನಮ್ಮ ಪರವಾಗೇ ಮಾತಾಡಿದ್ರು ನಮ್ಮ ಗೌಡ್ರು ಹೇಳಿದ್ರು ಸ್ವಲ್ಪ ಹಚ್ಕೊತೀವಿ ಅಂತ ಅಂದರೆ ಒಪ್ಕೊಂಡ್ರು ಒಂದಿಷ್ಟು ಹಚ್ಕೊಳ್ತೀವಿ ಅಂದರು ಮೇಡಮ್ ಹೇಳಿದ್ರು ಅನಿವಾರ್ಯವಾಗಿ ನಾವು ಹಚ್ಕೊಂಬರ್ಬೇಕಾಗತ್ತೆ ಹಚ್ಕೊಂಬರ್ತೀವಿ ನಾವು ಕೈನಾಗ ಲಗೇಜ್ ಇಟ್ಕೊಂಡು ಬರ್ತೀವಿ ಅಂದ್ರು ಅಂದರೆ ಬಣ್ಣ ಮುಖ್ಯ ಅಲ್ಲ ಅನ್ನೋದು ನಾವು ಒಪ್ಕೊಳ್ತೀವಿ ಬಣ್ಣ ಬೇಕು ಅನ್ನೋದನ್ನು ನಾವು ಮಾತಾಡ್ತಾ ಆಮೇಲೆ ಗುಣದ ಬಗ್ಗೆ ನೀವು ಹೇಳ್ತಾ ಇದ್ದೀವಿ ನಾವು ಗುಣದ ಬಗ್ಗೆ ನಾನು ಮಾತಾಡಲೇ ಇಲ್ಲ ಗುಣ ಆಮೇಲೆ ನಾನು ಹೇಳ್ತಾ ಇರೋದು ಪ್ರೀತಿ ಆರಂಭ ಆಗೋದ ಬಣ್ಣದಿಂದ ಅಂತ ಯಾರ್ದಾರ ಹತ್ತಿರ ಹೋದಾಗ ಮಾತ್ರ ತಾನೇ ಅವನ ಗುಣದ ಸ್ವಭಾವದ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಯಾರದ ಸ್ವಭಾವ ಗುಣ ಹೇಗೆ ಅರ್ಥ ಆಗಬೇಕು ಅಂದರೆ ಅವನು ಹೋಗಬೇಕು ಅವನು ಸನಿಹಕ್ಕೆ ಹೋಗಬೇಕು ಅಂದರೆ ಅವನು ಆಕರ್ಷಣೆ ಆಗಬೇಕು

ಆದರೆ ಆಯಾ ಕ್ಷಣ ಆಯಾ ಇದು ಬೇರೆ ಬೇರೆ ಗುಣ ಎಲ್ಲರಲ್ಲೂ ಆಕರ್ಷಿಸುತ್ತೆ ಎಲ್ಲರಿಗೂ ಆಕ ಆಕರ್ಷಣೆ ಮಾಡುತ್ತೆ ಗುಣದಿಂದ ಎಲ್ಲರನ್ನೂ ಆಕರ್ಷಿಸ್ಬೋದು ಮಾತಿನ ಎಲ್ಲರನ್ನೂ ಆಕರ್ಷಿಸ್ಬೋದು ಆವಾಗ ಬಣ್ಣದ ಬೇಕಾಗಲ್ಲ ಆಮೇಲೆ ನೀವು ರಾಮಾಯಣದ ಬಗ್ಗೆ ಹೇಳಿದ್ರಿ ಬಿಟ್ಟಿದ ಬಗ್ಗೆ ಹೇಳಿದ್ರಿ ನನಗೊಂದು ಚಾಯರಿ ನೆನಪಾಯಿತು ಅದಕ್ಕೆ ಎಲ್ಲಿ ನೀವು ಲಿಂಕ್ ಮಾಡ್ಕೊಂತೀರ ನೋಡಿ ನೀ ಹೂಡಿರುವ ಬಾಣ ನನ್ನ ಪ್ರಾಣವಟ್ಟೇ ತೆಗೆಯಲಿ ನೀ ಹೂಡಿರುವ ಬಾಣ ನನ್ನ ಪ್ರಾಣವಟ್ಟೇ ತೆಗೆಯಲಿ ಕಣ್ಣಲ್ಲಿರುವ ನಿನ್ನ ಚಿತ್ರ ತುಟಿ ಅಂಚಿನ ಮಾತ್ರ ಮಾಸದಿರಲಿ ಕಣ್ಣಲ್ಲಿರುವ ನಿನ್ನ ಚಿತ್ರ ತುಟಿ ಅಂಚಿನ ಮಾತ್ರ ಮಾಸದಿರಲಿ ನನ್ನ ಹೆಣ ನೋಡಿದ ಜನ ಉದ್ಗರಿಸುತ್ತಿರಲಿ ನನ್ನ ಹೆಣ ನೋಡಿದ ಜನ ಉದ್ಗರಿಸುತ್ತಿರಲಿ ಇಂತಹ ಮರಣ ನಮ್ಮ ಹಣೆಯಲ್ಲೂ ಇರಲಿ ಇಂತಹ ಮರಣ ನಮ್ಮ ಹಣೆಯಲ್ಲೂ ಇರಲಿ ಅಲ್ಲಿ ಆ ನಗುವ ಮುಖ ಇದೆಯಲ್ಲ ಅದು ಆಕರ್ಷಣೆ ಆ ಸಾವಿನಲ್ಲೂ ಇಂತಹ ಮರಣ ಇದೆ ಅನ್ನೋದಾದರೆ ಇಂತಹ ಮರಣ ನಮಗಿರಲಿ ಅಂತ ಬಯಸೋದಿದೆಯಲ್ಲ ಅದು ಬಣ್ಣದ ಮೇಲೆ ಹೋಗೋಲ್ಲ ಗುಣದ ಮೇಲೆ ಹೋಗುತ್ತೆ ಆದರೆ ಹತ್ತಿರಕ್ಕೆ ಹೋಗೋದು ಸೆಳೆತ ಆಗೋದು ಬಣ್ಣದಿಂದ ಮಾತ್ರ ಸಾಧ್ಯ ಇನ್ನೊಂದು ಗೌಡರು ಹೇಳಿದ್ರು ನಾವು ಸಿಂಹವನ್ನು ಮುದ್ದಾಡ್ತೀವ ಅಂತ ಯಾಕೆ ಮುದ್ದಾಡೋದಿಲ್ಲ ಎಷ್ಟೋ ಕಾಲದಲ್ಲಿ ಸಿಂಹಗಳನ್ನು ಮುದ್ದಾಡ್ತಾರೆ ಸಾಕಿದ ಸಿಂಹ ಆಗಬೇಕು ಅಷ್ಟೇ ಕಾಡಿನಲ್ಲಿ ಹೋಗ್ಬಿಟ್ಟು ನಾನು ಮುದ್ದಾಡ್ತೀನಿ ಬಾ ಅಂದರೆ ಕಿತ್ ಕಿತ್ಕೊಂಡು ತಿನ್ನತ್ತೆ ಹಾಕಿದ ಸಿಂಹವನ್ನು ನೋಡಿ ಮುದ್ದಾಡೋ ಜನ ಇದ್ದಾರೆ ನಾನು ನೋಡಿದ್ದೀನಿ ಹೆಣ್ಣು ಸಿಂಹ ಆದಾಗ ನೀವು ಮುದ್ದಾಡೋಕ್ಕಾಗೋದಿಲ್ಲ ನೋಡಿ ಈಗ ಸದುಲ್ಲಾ ಬೇಗ ಅವ್ರು ಹೇಳ್ತಿದ್ದಾರೆ ಅವರು ನಾವು ಅವ್ರ ಪರವಾಗಿ ಮಾತನಾಡ್ತಿದ್ದೀವಿ ಎನ್ನುವಂತಹ ಒಂದು ಗ್ರಹಿಕೆಯನ್ನು ತಕೊಂಡಿದ್ದಾರೆ ಶುಭ ಮರುವಂತೆಯವರು ಒಂದು ಮುಖ್ಯವಾದಂಥ ಅಂಶವನ್ನು ಹೇಳಿದರು ಇಂತಿಂಥದಕ್ಕೆ ಇಂತಿಂಥದ್ದೊಂದು ಬಣ್ಣ ಅಂತಿರುತ್ತೆ ಆ ಬಣ್ಣದಲ್ಲಿ ಇದ್ದರೆ ಅದು ಚಂದ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು ಈಗ ಕಣ್ಣು ಕಪ್ಪು ಕಣ್ಣುಗುಡ್ಡೆ ಕಪ್ಪಾಗಿರಬೇಕು ಅದರ ಸುತ್ತ ಬೆಳಗಿರಬೇಕು ಅನ್ನುವಂಥದ್ದೊಂದು ಚಂದದ ಗ್ರಹಿಕೆ ಅಲ್ವೇ ಆದರೆ ಆ ಕಣ್ಣುಗುಡ್ಡೆ ಬೆಕ್ಕಿನ ಕಣ್ಣಿನ ಬಣ್ಣಕ್ಕಿದ್ದರೂ ಕೂಡ ಜಗತ್ತಿನ ಸುಂದರಿಯಾಗಿರುವಂತಹ ಹೆಣ್ಣುಮಗಳು ಇದ್ದಾಳೆ ಬೆಕ್ಕಿನ ಕಣ್ಣುಗುಡ್ಡೆ ಇದೆಯಲ್ಲ ಕಣ್ಗುಡ್ಡೆ ಕಪ್ಪಾಗಿರಬೇಕು ಅದ್ರ ಸುತ್ತ ಬಳ್ಳಗಿರ್ಬೇಕಲ್ವೇ ಒಂದು ಅದಕ್ಕೆ ಸಾಧಾರಣವಾದ ರೂಪ ಅದು ಸಾಧಾರಣವಾದ ಚಂದ ಸಾಧಾರಣವಾದ ಸೌಂದರ್ಯ ಅಂತ ನೀವು ಅಂದರೆ ಕಣ್ಣು ಕಪ್ಪಾಗಿರಬೇಕು ಅದು ಆ ಬಣ್ಣ ಅದು ಒಪ್ಕೋತೀವಿ ಅನ್ನುವಂಥದ್ದಾದರೆ ಇಂಥ ಬಣ್ಣ ಇರಬೇಕು ಅಂತ ಆ ಕಣ್ಣನ ಗುಡ್ಡೆ ಬೆಕ್ಕಿನ ಕಣ್ಣಿನ ಬಣ್ಣಕ್ಕಿದ್ದಾಗಲೂ ತುಂಬ ಸುಂದರವಾಗಿ ಕಂಡಿರ್ತಕ್ಕಂತಹ ಜಗತ್ತಿನ ಸುಂದರಿಯಾಗಿರ್ತಕ್ಕಂಥ ನಿದರ್ಶನ ನಮ್ಮ ಎದುರಿರುವಾಗ ಇರುವಾಗ ಬಣ್ಣ ಮುಖ್ಯ ಅಲ್ಲ ಅನ್ನುವಂಥದ್ದು ನಮ್ಮ ವಾದ ಅಂದರೆ ನೀವು ಬಣ್ಣ ಮುಖ್ಯ ಅನ್ನುವಾಗ ಬಣ್ಣ ಒಂದು ಪ್ರೀತಿ ಅಂತೀರಿ ಬಣ್ಣ ಒಂದು ಅನುರಾಗ ಅಂತೀರಿ ಬಣ್ಣಕ್ಕೊಂದು ಅರ್ಥ ಇದೆ ಅಂತೀರಿ ಬಣ್ಣ ಮುಖ್ಯ ಅಂದಾಗ ಅದರ ಅದಕ್ಕಿರ್ತಕ್ಕಂಥ ಅರ್ಥವನ್ನು ನೀವು ಒಪ್ಕೋಬೇಕು ಅನ್ನುವಂಥದ್ದು ನನ್ನ ವಾದ ಆಗ್ತದೆ ಬಣ್ಣಕ್ಕೊಂದು ಅರ್ಥ ಇದೆ ಕಪ್ಪಿಗೆ ಅಶುಭ ಅನ್ನೋ ಅರ್ಥ ಇದೆ ಬಿಳಿಗೆ ಶುಭ ಅನ್ನೋ ಅರ್ಥ ಇದೆ ನೀವು ಬಿಳಿಯನ್ನು ಶುಭ ಕೂಡಲೇ ಕಪ್ಪನ್ನು ಅಶುಭ ಅಂದ ಕೂಡಲೇ ನೀವು ಎಲ್ಲ ಕಪ್ಪನ್ನು ಅಶುಭ ಅಂಥೇಳಿ ಅರ್ಥೈಸ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ನಮ್ಮ ತ್ಯಾಗಶ್ರೀ ಅವರು ಹೇಳಿದ ಹಾಗೆ ನಾವು ಕೃಷ್ಣನನ್ನು ಕಪ್ಪು ಅಂತೀವಿ ಅದು ಅಶುಭವೇ ರಾಮ ಕಪ್ಪು ಅಶುಭವೇ ರಾವಣ ಬೆಳಗಿದ್ದ ಅದು ಶುಭವೇ ಬಣ್ಣಕ್ಕಿರ್ತಕ್ಕಂಥ ಅರ್ಥವನ್ನು ನಾವು ಒಪ್ಕೊಬೇಕಾಗುತ್ತೆ ಯಾಕೆಂದರೆ ಬಣ್ಣ ಮುಖ್ಯ ಅಂದ್ಕೊಡಲೇ ಬಣ್ಣಕ್ಕಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ನಾವು ಒಪ್ಕೋಬೇಕು ಹಾಗಿದ್ಮೇಲೆ ರಾಮ ಅಶುಭ ಆಗಬೇಕಿತ್ತು ರಾವಣ ಶುಭ ಆಗಬೇಕಿತ್ತು ಯಾವ ಅರ್ಥದಲ್ಲಿ ರಾವಣನನ್ನು ನೀವು ದುರುಳ ಅಂತ ಕರಿತೀರಿ ರಾಮನನ್ನು ಸಜ್ಜ ನಮ್ಮ ನಮ್ಮ ದೇವರು ಹೇಳಿ ಕರಿತೀವಿ ಈ ಅರ್ಥದಲ್ಲಿ ಹೋದಾಗ ಬಣ್ಣ ಅನ್ನುವಂಥದ್ದಲ್ಲ ಅದು ಮುಖ್ಯ ಅದರೊಟ್ಟಿಗೆ ಒಟ್ಟಿಗೆ ಬಂದಿರತಕ್ಕಂತಹ ಗುಣ ಏನಿದೆ ಅದು ಬಣ್ಣ ಹುಟ್ಟಿನೊಂದಿಗೆ ಬಂದಿದೆ ಅದು ಹುಟ್ಟಿನೊಂದಿಗೆ ಬಂದಿರತಕ್ಕಂತಹ ಬಣ್ಣಕ್ಕೆ ನಾವು ಮೆರಗ್ ತರ್ತಾ ಇದ್ದೀವಿ ನಾವು ಸ್ವಲ್ಪ ಹಚ್ಕೋತೀವಿ ಅಂತ ಹಚ್ಕೋತೀವಿ ಅಂತ ಅಂದರೆ ಮಲ್ಲೇಶ್ ಗೌಡ ಇಲ್ಲಿ ಮೇಕಪ್ ಮಾಡ್ಕೊಂಡು ಬಂದು ಕೂತಿದ್ದಾನೆ ಅಂದರೆ ಬಣ್ಣ ಹಚ್ಕೊಂಡು ಬಂದು ಕೂತಿದ್ದಾನೆ ಅಂದರೆ ಕಪ್ಪಿರ್ತಕ್ಕಂಥ ಮಲ್ಲೇಶ್ ಗೌಡ ಬೆಳ್ಳಗಾಗಬೇಕು ಅಂತ ಬಂದಿಲ್ಲ ಗಡ್ಡೆ ಬೆಳೆಗಾಗಿ ಹಾಂ ಹಾಂ ಹೌದು ಹೌದು ಕಪ್ಪಿರ್ತಕ್ಕಂಥ ಮಲ್ಲೇಶ್ ಕೂಡ ಕಪ್ಪು ಬಣ್ಣದಲ್ಲೇ ಇನ್ನಷ್ಟು ಸುಂದರ ಕಾಣಲಿ ಹೇಳಿ ಕಪ್ಪಿಗೆ ಬೇಕಾಗಿರ್ತಕ್ಕಂಥ ಬಣ್ಣವನ್ನು ಹಾಕೊಂಡಿದ್ದಾರೆ ಅದು ಕಪ್ಪೆ ಹೌದಲ್ವೇ ಹಾಗಿದ್ಮೇಲೆ ಮೇಲೆ ನಾವು ಬಣ್ಣವನ್ನು ಪ್ರಾಧಾನ್ಯ ಒಂದು ಪ್ರಧಾನವಾದ ನೆಲೆಯಲ್ಲಿ ನೋಡೋದಿಲ್ಲ ಬಣ್ಣಕ್ಕೆ ಒಂದು ಪ್ರಧಾನತೆ ಇಲ್ಲವೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದ್ರ ಜೊತೆಗೆ ನಮಗೆ ಯಾವ ಒಂದು ಆಧಾರದ ಮೇಲೆ ಈ ಬಣ್ಣಗಳ ಒಂದು ಅಸ್ತಿತ್ವ ಇದಾವಲ್ಲ ಈ ಅಸ್ತಿತ್ವವನ್ನು ನಾವು ಮಾನ್ಯ ಮಾಡಬೇಕು ಬಣ್ಣಗಳು ಮುಖ್ಯ ನೀವು ಮುಖ್ಯ ಅಂದ ಕೂಡಲೇ ಯಾವುದು ಮುಖ್ಯ ಅಲ್ಲ ಅಂತ ಆಗ್ತದೆ ಅವ್ರು ಹೇಳಿದರು ನಾವು ಗುಣ ಮುಖ್ಯ ಅಲ್ಲ ಅಂತ ಹೇಳ್ತಿದ್ದೀವಿ ಅಂತ ನೀವು ಬಣ್ಣ ಮುಖ್ಯ ಅಂತ ಅಂದ ಕೂಡಲೇ ಉಳಿದ ಮುಖ್ಯ ಅಲ್ಲ ಅಂತ ಅರ್ಥ ಅದು ಬಣ್ಣ ಮುಖ್ಯ ಅಂದ ಕೂಡಲೇ ಗುಣ ಮುಖ್ಯ ಅಲ್ಲ ಅಂತ ಆಗುತ್ತೆ ಬೇರೆದು ಮುಖ್ಯ ಅಲ್ಲ ಅಂತ ಆಗುತ್ತೆ ನೀವು ಬಣ್ಣವೂ ಮುಖ್ಯ ಅಂತ ಅನ್ನೋದು ಒಪ್ಕೊಳ್ತಿದೆ ಬಣ್ಣವೇ ಮುಖ್ಯ ಅಂತ ಅಂದಾಗ ನಾವು ಅದನ್ನ ಒಪ್ಕೊಳ್ಳಿಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಬಣ್ಣನೂ ಅಲ್ಲ ಅಲ್ಲ ಹಾ ಹಾ ಬದುಕಿಗೆ ಬಣ್ಣ ಮುಖ್ಯವೇ ಅಂತ ಅಂದಾಗ ಬಣ್ಣ ಮುಖ್ಯ ಅಂತೀರಿ ನೀವು ಬಣ್ಣ ಮುಖ್ಯ ಅಂತ ಅಂದ್ಕೊಡ್ಲೆ ಅದಕ್ಕಿಂತ ಇನ್ನು ಉಳಿದದ್ದು ಅಮುಖ್ಯ ಆಗುತ್ತೆ ಅದು ಕಡಿಮೆ ಮುಖ್ಯ ಆಗ್ಬೋದು ನಿಮ್ ಪ್ರಕಾರ ಕಡಿಮೆ ಮುಖ್ಯ ಆಗ್ಬೋದು ಯಾವ್ದು ಕಡಿಮೆ ಮುಖ್ಯ ಆಗ್ಬೇಕು ಈಗ ನಮ್ಗೆ ಗುಣ ಕಡಿಮೆ ಮುಖ್ಯ ಆಗ್ಬೇಕಾ ಸ್ವಭಾವಿ ಹೋಳಿಗೆಗಿರ್ತಕ್ಕಂಥ ಹೋಳಿಗೆಗಿದೆ ಜಿಲೇಬಿಗಿರ್ತಕ್ಕಂಥ ಜಿಲೇಬಿಯ ಬಣ್ಣವೇ ಮುಖ್ಯ ಅಂತ ಹೇಳ್ತಕ್ಕಂಥದ್ದು ಹೋಳಿಗೆ ಬಣ್ಣ ಮುಖ್ಯ ಅಂತ ಅಲ್ಲ ನಾವು ಜಿಲೇಬಿಯನ್ನ ಹೋಳಿಗೆಯನ್ನ ಬಣ್ಣದಿಂದ ತಿಂತ ಇರೋದು ನಾವು ಹೇಳ್ತಕ್ಕಂತಹದ್ದು ಬಣ್ಣ ಮುಖ್ಯ ಅಲ್ಲ ನೀವು ಅದೇ ಜಿಲೇಬಿಯನ್ನ ಇನ್ನೊಂದು ಬಣ್ಣದಲ್ಲಿ ಕೊಟ್ಟರು ತಿಂತಾರೆ ಯಾಕೆಂದ್ರೆ ರುಚಿ ಮುಖ್ಯ ಅದು ಅದರಿಂದ ಬಣ್ಣ ಮುಖ್ಯ ಅಲ್ಲ ಅದರಿಂದ ನಮ್ಗೆ ಏನ್ ಸತ್ವ ಸಿಕ್ಕುತ್ತೆ ಅದು ಮುಖ್ಯ ಅನ್ನುವಂಥದ್ದು ನಮಗೆ ಅಭಿಪ್ರಾಯ ತರಕಾರಿಗೆ ನಾನಾ ತರದ ಬಣ್ಣ ಇದ್ರು ತರಕಾರಿಯ ರುಚಿ ಮುಖ್ಯ ಹಾಗೆ ಬಿಳಿ ಮನುಷ್ಯ ಕಪ್ಪು ಮನುಷ್ಯ ಬಿಳಿಯ ಹೆಂಗಸು ಕಪ್ಪು ಹೆಂಗಸು ಅಂತ ಏನೆಲ್ಲ ಕರೆದ್ರು ಮನುಷ್ಯನ ವ್ಯಕ್ತಿತ್ವಕ್ಕೆ ಬೆಲೆಯ ಹೊರತು ಅದು ಬಣ್ಣಕ್ಕಲ್ಲ ಅಂತಕ್ಕಂಥದ್ದು ಅಲ್ಲೇ ಶಪ್ನವರ ವಾದ ಖಂಡಿತವಾಗಿ ಅಲ್ಲ ವ್ಯಕ್ತಿ ಮತ್ತು ತತ್ವ ಸೇರಿದರೆ ವ್ಯಕ್ತಿತ್ವ ಅನ್ನೋದು ಅವರವರ ಮೇಲೆ ಅದು ಅವಲಂಬಿತವಾದ್ರೆ ಬಣ್ಣಕ್ಕೆ ಸ್ಥಾನ ಇಲ್ಲವೇ ಇಲ್ಲ ಆದ್ರೆ ಅದರಲ್ಲೂ ತತ್ವದಲ್ಲೂ ಒಂದು ಬಣ್ಣ ಇದೆ ಅಂತ ನಾನು ಹೇಳ್ತೇನೆ ವ್ಯಕ್ತಿಗೆ ಅವರ ತತ್ವದ ಮೂಲಕ ಗುರುತಿಸಬೇಕು ಅಂತಂದ್ರೆ ಅಲ್ಲೊಂದು ಬಣ್ಣ ಇದೆ ಒಂದು ರಾಗ ಇದೆ ಒಂದು ಪ್ರೀತಿ ಇದೆ ಒಂದು ಬಾಂಧವ್ಯ ಇದೆ ಎಲ್ಲದೂ ಇದೆ ಅದು ತತ್ವ ಹಾಗಾಗಿ ನೀವು ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನು ಅರ್ಥದಲ್ಲೇ ನಾವು ಮಾಡಬಹುದು ಅಂತ ಒಂದು ಒಂದು ದೃಷ್ಟಿಯಿಂದ ಅದು ಬಣ್ಣ ನೀವು ಅದನ್ನು ಯಾವುದಕ್ಕೆ ಮಾಡಿದ್ದೀರಿ ಪ್ರಸಾದನ ಅನ್ನುವ ಅರ್ಥಕ್ಕೆ ನೀವು ಅದನ್ನು ಸೀಮಿತಗೊಳಿಸ್ತಾ ಇದ್ದೀರಿ ನಾವು ಹೇಳ್ತಾ ಇರೋದು ಬಣ್ಣ ಅನ್ನೋದು ಬೇಕು ಬಣ್ಣ ಅನ್ನೋದು ಅದು ಪ್ರೀತಿಯೂ ಆಗಬಹುದು ಅದೊಂದು ಅಕ್ಕರೆಯೂ ಆಗಬಹುದು ಇವತ್ತು ಜಗತ್ನಲ್ಲಿ ಬಣ್ಣ ಅನ್ನೋದನ್ನು ಒಪ್ಪೋದಿಲ್ಲ ಬಣ್ಣ ಅನ್ನೋದು ಪ್ರೀತಿನ ಪ್ರೀತಿ ಅನ್ನೋದು ಒಂದು ಭಾವ ನೀವು ಭಾವಕ್ಕೆ ನೀವು ಆ ಭಾವಕ್ಕೆ ಬೇರೆ ಬೇರೆ ಬಣ್ಣದ ಅರ್ಥವನ್ನ ಕೊಟ್ಕೊಂಡಿದ್ದೀರಿ ಅಷ್ಟೇ ಭಾವವೇ ಅದ್ರ ಒಂದು ಪ್ರೀತಿಯನ್ನ ಕೊಡ್ತೀರಿ ಅದಕ್ಕೊಂದು ಪಿಂಕ್ ಕಲರ್ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ಳಿ ಪ್ರೀತಿಗೆ ಪ್ರೀತಿ ಪ್ರಿಂಕ್ ಕಲರ್ಗೆ ಪ್ರೀತಿಯ ಸಂಕೇತ ಆಗ್ಬೇಕು ಅಂತ ಏನಿಲ್ಲ ಅಲ್ಲ ಅಲ್ಲ ನಾನ್ ನಾವು ಹೇಳ್ತಾ ಇರೋದು ಅದೆಲ್ಲವೂ ನಾವು ನಿರ್ಮಿಸಿಕೊಂಡಿರೋದು ಭಾಷೆ ಅನ್ನೋದು ಮನುಷ್ಯ ನಿರ್ಮಿತಿ ನಾವು ಕೊಟ್ಟ ಸಂಕೇತಗಳ ವ್ಯವಸ್ಥೆ ಅದು ಭಾಷೆ ನೀವು ಯಾವ ತರ ಆದ್ರೆ ಇಲ್ಲಿ ಸಾಮಾನ್ಯವಾಗಿ ನಾವು ತಿಳ್ಕೊಂಡು ಹೇಗೆ ಬಂದಿದ್ದೀವಿ ಅಂದ್ರೆ ನೀವು ಮಾತಾಡ್ತಾ ಹೇಳಿದ್ರಿ ಬಣ್ಣ ಅನ್ನೋದು ವ್ಯಕ್ತಿತ್ವಕ್ಕೆ ಸಂಬಂಧ ಅದು ಬಣ್ಣ ಅನ್ನೋದು ವ್ಯಕ್ತಿತ್ವವನ್ನು ಅದು ಮರಮಾಚಬಾರದು ಅಂತ ನೈಜತೆಯೂ ಒಂದು ಬಣ್ಣವೇ ಅಲ್ಲ ಅಂತ ನಾವು ಹೇಳೋದಿಲ್ಲ ಅದು ಮುಖ್ಯವೇ ಆಗಿರಬಹುದು ನಾವು ಹೇಳೋದು ಕಪ್ಪು ಮತ್ತು ಬಿಳಿಯ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ ಕಪ್ಪು ನೀವು ಚೆನ್ನದ ಅದು ಅಶುಭ ಅಂತ ಹೇಳ್ತಾರೆ ಕಪ್ಪು ಶುಭವೇ ಈಗ ಶಬರಿಮಲೆಗೆ ಹೋಗುವಾಗ ಅಲ್ಲ ಅವರು ಕಪ್ಪು ಬಟ್ಟೆನೇ ಉಡ್ಕೊಂಡ್ ಹೌದು ಹೌದು ನಾವು ಅದನ್ನ ಅಶುಭ ಅಂತ ಹೇಗೆ ಕರಿಲಿಕ್ಕೆ ಅಂದ್ರೆ ಬಣ್ಣ ಮುಖ್ಯ ಅಂತ ಕೂಡಲೇ ಬಣ್ಣ ಅನ್ನೋದು ಒಬ್ಬ ವ್ಯಕ್ತಿಯ ಅಸ್ಮಿತೆಯನ್ನು ಸೂಚಿಸೋದು ಅಂತ ನಾನು ಹೇಳ್ತೇನೆ ಯಾಕೆ ಶುಭಮಾ ಎಲ್ಲೆಲ್ಲೆ ಕಪ್ಪು ಅಶುಭ ಅಂತ ಕರಿಣಾ ಅಶುಭ ಅಂತ ಕರಿಲಿಕ್ಕೆ ಆಗೋದಿಲ್ವಲ್ಲ ನಾನು ಶುಭವೇ ನಾನು ಶುಭ ನಾನು ಅಶುಭ ಅಲ್ಲ 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 ನೀವು ಅದೇ ಹೇಳ್ತಿದಿರಿ ನೀವು ನೀವು ಶುಭ ಇಟ್ಕೊಂತೀರಿ ಕಪ್ಪನ್ನ ತಲೆಗೆ ಮೆತ್ಕೊಂತೀರಿ ಹೌದಲ್ವಾ ಅಂದ್ರೆ ಆ ಬಣ್ಣವನ್ನ ಮುಖ್ಯ ಅದು ಪ್ರಮುಖ ಅದ ಅದಕ್ಕೊಂದು ಪ್ರಾಮುಖ್ಯತೆ ಇದೆ ಅಂತ ಒಪ್ಕೊಂಡ್ಮೇಲೆ ಆ ಬಣ್ಣಕ್ಕಿರ್ತಕ್ಕಂಥ ಭಾವಗಳಿದಾವಲ್ಲ ಆ ಬಣ್ಣಕ್ಕಿರ್ತಕ್ಕಂಥ ಅರ್ಥಗಳಿದಾವಲ್ಲ ಆ ಅರ್ಥಗಳನ್ನೂ ನೀವು ಒಪ್ಕೊ ಒಪ್ಕೊಂಡಂಗಾಗತ್ತೆ ಅಲ್ಲ ಅಲ್ಲ ನಾವ್ ಹೇಳೋದು ಬಣ್ಣ ಅನ್ನೋದು ಮುಖ್ಯ ಅಂತ ಯಾಕೆ ನಾವ್ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಬಣ್ಣವೂ ಒಂದು ವ್ಯಕ್ತಿತ್ವದ ಭಾಗ ಅಂತ ನಾವು ಭಾಗ ಒಪ್ಕೊಳ್ತಾ ಇದ್ದೇವೆ ಅದು ಮುಖ್ಯ ಅದು ಅಮು ಉಳಿದದ್ದು ಅಮುಖ್ಯ ಅಂತಲ್ಲ ಕತೆ ಇದು ಅರ್ಜುನನ ಎಲ್ಲ ಹೇಳಿದ್ರೆ ಆಕಾಶದಲ್ಲಿ ಹಾರ್ತಾ ಬಂತು ಅಷ್ಟೊತ್ತಿಗೆ ಅವನು ಹೇಳಿದ್ರು ಬಾಳಿಯವರು ಸ್ವಚ್ಛಂದವಾಗಿರ್ತೇವೆ ಅಂತಲ್ಲ ನಮ್ಮನ್ನು ನಾವು ಸಮಾಜಕ್ಕೆ ಪ್ರೆಸೆಂಟ್ ಮಾಡಿಕೊಳ್ಳುವಾಗಲೆಲ್ಲ ನಮಗೊಂದು ವ್ಯಕ್ತಿತ್ವದ ಘನತೆಗೆ ತಂದು ಕೊಡುವ ಹಾಗೆ ನಮಗೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಕಾಣಿಸ್ಕೊಳ್ಬೇಕಾಗತ್ತೆ ನನ್ನ ಮನೆಯಲ್ಲಿರುವ ಹಾಗೆ ಬಂದು ಇಲ್ಲಿ ಬಂದು ಆಗೋದಿಲ್ಲ ಇಲ್ಲೊಂದು ರೀತಿಯಲ್ಲಿ ನಾವು ಮಾಡಿಫಿಕೇಷನ್ ಆಗಬೇಕಾಗುತ್ತೆ ಇನ್ನೊಂದು ತತ್ವದಲ್ಲಿ ಬಣ್ಣ ಅಂತಂದರೆ ಏನು ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಎಷ್ಟೋ ಬಾರಿ ಮುಚ್ಚಿಕೊಳ್ಳೋದು ಕೂಡ ಬಣ್ಣ ನಾವು ಮುಖವಾಡವೂ ಬಣ್ಣವೇ ನಾವು ಮನೆಯಲ್ಲಿರುವ ಈಗ ನೋಡಿ ಆಫೀಸ್ನಲ್ಲಿರುವ ಹಾಗೆ ಮನೆಯಲ್ಲಿರೋಕ್ಕಾಗಲ್ಲ ಮನೆಯಲ್ಲಿ ನನ್ನ ಹೆಂಡತಿ ಸೀತೆ ಸಾವಿತ್ರಿ ಅಂತಾರೆ ಮನೆಗೆ ಬಂದರೆ ಅವಳು ಅಲ್ಲ ಅವಳು ಅಶಾಂತಿಯಾಗಿರ್ತಾಳೆ ಪಾಪ ಅವನು ಅದನ್ನು ಒಪ್ಕೊಳ್ಬೇಕು ಎದುರುಗಡೆ ಹೇಳುವಾಗ ನಾವಿಬ್ಬರು ಹೆಂಡ್ತಿ ತುಂಬ ಚೆನ್ನಾಗಿದ್ದೀವಿ ಅಂತ ಮೇಲೆ ಹೆಗಲ ಮೇಲೆ ಕೈ ಇಟ್ಕೊತಾನೆ ಮನೆಗೆ ಅವಳು ಹೆಂಡತಿ ಜೀವ ಹೆಂಡತಿ ಅನ್ಬೇಕು ಅವ್ನು ಪಾಪ ಇದೆಲ್ಲ ಸಮಾಜಕ್ಕಾಗಿ ನಾವು ಕೆಲವು ಸಲ ತೋರಿಸಿಕೊಳ್ಳೋದು ಕೂಡ ಬಣ್ಣ ಆಗುತ್ತೆ ಈಗ ಎಷ್ಟೋ ಸಲ ಉದ್ಯೋಗ ಕ್ಷೇತ್ರದಲ್ಲಿ ಇರಬಹುದು ನಮ್ಮ ಸಂಬಂಧಗಳಲ್ಲಿ ಯಾರು ನೋಡಿ ಅವರು ಇಷ್ಟ ಇಲ್ಲ ನಮ್ಮ ಮನೆಗೆ ಬರೋದು ಆದರೂ ಕೂಡ ನಗ್ತಾ ನಗ್ತಾ ಫ್ರಿಜ್ನಲ್ಲಿ ಇಟ್ಟದೆಲ್ಲ ತಂದಿಡ್ತೀವಲ್ಲ ಇದು ನಿನ್ನೆದು ಮೊನ್ನೆದು ಅಂತ ಪಾಪ ಅವ್ರು ಇಷ್ಟ ಇಲ್ಲ ಅದನ್ನು ಹೇಳೋಕ್ಕಾಗಲ್ಲ ಮುಖದಲ್ಲಿ ಒಂದು ಕಾಲ್ಗೇಟ್ ನಗು ನಗ್ತೀವಲ್ಲ ಇದು ಕೂಡ ಬದುಕಿನ ಬಣ್ಣವೇ ಹಾಗಾಗಿ ಇಂಥದ್ದೆಲ್ಲ ಬದುಕಿ ಇರೋದ್ರಿಂದಲೇ ನಾವೆಲ್ಲ ಇದನ್ನು ಸಹ್ಯವಾಗಿಸ್ತಾ ಇದ್ದೇವೆ ಅಸಹ್ಯತೆಯನ್ನು ಕೂಡ ಸಹ್ಯವಾಗಿಸುವುದು ಬದುಕಿನ ಬಣ್ಣ ಇದು ನನ್ನ ಕಲಿತು ಕಪ್ಪಾಗಲಿ ಬಿಳುಪಾಗಲಿ ಮುಖ್ಯ ಅಲ್ಲ ಆದರೆ ಅದರಲ್ಲಿರ್ತಕ್ಕಂತಹ ಒಂದು ಗುಣ ಇದೆಯಲ್ಲ ಅದು ಸಮಾಜಕ್ಕೆ ಮುಖ್ಯವಾಗುತ್ತೆ ಹೊರತು ಅದೇನಿದ್ರು ಬಣ್ಣ ಅನ್ನುವುದು ಒಂದು ರೀತಿಯ ಪೋಷ ಹಾಕು ಅಂತಾರೆ ಅದಕ್ಕೆ ಕವಿಯ ಮಾತಲ್ಲಿ ನಿನ್ನ ಮಾತಲ್ಲಿ ಮಮ ಈಗ ಶುಭಾ ಮೇಡಮ್ ಹೇಳಿದ್ರು ಮನೇಲಿದ್ದಂಗೆ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಅದು ಬಣ್ಣ ಅಲ್ಲ ಹಾಗಾದರೆ ನೀವು ಮನೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಂಡಿರ್ತೀರಾ

ಸೆಕ್ಯೂರ್ಡ್ ಆಗಿರೋಂಥ ಒಂದು ಸೂಟ್ ಕೇಸೇ ಇರ್ಬೋದು ಅದು ಹೊರಗಿನ ರೂಪ ಯಾವುದೇ ಇದ್ರೂ ಕೂಡ ಒಳಗಡೆ ಏನಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಳಗಡೆ ಚಿನ್ನ ಇದೆ ನೀವು ಆವಾಗಲೇ ಹೇಳಿದಾಗೆ ಸುವರ್ಣ ಇದೆ ಅಂದಾಗ ಹೊರಗಡೆಯ ವರ್ಣ ಮುಖ್ಯ ಆಗಲ್ಲ ಹರಿದ ಚೀಲುವೆ ಆಗಿರಲಿ ಅದು ಸೂಟ್ ಕೇಸೇ ಆಗಿರಲಿ ಅದನ್ನು ನಾವು ಭದ್ರಪಡಿಸ್ಕೊಳ್ತೀವಿ ಅದನ್ನು ನಾವು ಜೋಪಾನವಾಗಿ ಇಟ್ಕೊಳ್ತೀವಿ ಒಳಗಡೆ ಚಿನ್ನದ ಬದಲು ಕಬ್ಣ ಇದೆ ಅಂತೇಳಂದರೆ ಅದು ಹರಿದ ಚೀಲುವಾಗಿರಲಿ ಸೆಕ್ಯೂರ್ಡ್ ಸೂಟ್ ಆಗಿರಲಿ ಅದನ್ನು ಮೂಲೆಯಲ್ಲಿ ಬಿಸಾಕಿರ್ತೀವಿ ಹಾಗಾಗಿ ಹೊರಗಿನ ಒಂದು ಪೋಷಾಕಿಗಿಂತ ಒಳಗಡೆ ಇರುವಂಥ ಅಸ್ತಿತ್ವ ಮುಖ್ಯ ಆಗುತ್ತೆ ಆ ಅಸ್ತಿತ್ವ ಭದ್ರಪಡಿಸ್ಕೊಂಡಿದ್ದಾಗ ಮಾತ್ರ ಹೊರಗಡೆಯ ರೂಪ ಅದಕ್ಕೊಂದು ಬೆಲೆ ಬರುತ್ತೆ ಅದಕ್ಕೊಂದು ಮುಖ್ಯತೆ ಬರುತ್ತೆ ಈಗ ಏನೇ ನಾವು ಬಣ್ಣ 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 ಅಂತಂದ್ರೂ ಕೂಡ ಇವತ್ತಿನ ದಿನದಲ್ಲಿ ಯಾವುದೋ ಒಂದು ಕಪ್ಪು ಬಿಳುಪಿನ ಚಿತ್ರ ಬಂತು ಅಂತಂದರೆ ನಾವು ಕುತ್ಕೊಂಡು ನೋಡ್ತೀವಿ ಹಾಗಾಗಿ ಆ ಗ ಕಪ್ಪು ಬಿಳುಪಿನ ಚಿತ್ರ ಇದೆಯಲ್ಲ ಆ ಬಣ್ಣನೇ ಇಲ್ಲ ಅದರಲ್ಲಿ ಎಂಥದಪ್ಪ ನಾವು ಸಿನಿಮಾ ನೋಡೋದು ಅಂತೇಳಂದ್ರೆ ಅಲ್ಲಿ ನಮಗೆ ಅದರೊಳಗಡೆ ಇರೋಂಥ ಕಥೆಯಾಗಲಿ ಅದರೊಳಗಡೆ ಇರುವಂಥ ಮುಖ್ಯತೆ ಗೌಣತೆ ಅದು ಯಾವುದು ನಮ್ಮ ಚಿತ್ರಕ್ಕೆ ಬರೋಲ್ಲ ಹಾಗಾಗಿ ಒಳಗಡೆ ಇರೋಂಥ ಅಂಶವನ್ನು ನಾವು ಗಮನಿಸ್ತೀವಿ ಹಾಗಾಗಿ ನಮ್ಮ ಏನೇ ಬಣ್ಣ ಅಂತೇಳಿ ಫೈನಲ್ ಬಂದರೂ ಬಣ್ಣ ಬಣ್ಣವಾಗಿರೋ ಬದುಕು ಬಣ್ಣದ ಬದುಕು ಅಂತಲೂ ಒಂದು ಮಾತಿದೆ ಬಣ್ಣದ ಬದುಕ್ ಯಾಕಪ್ಪ ಬಾಳ್ತೀರಾ ಅಂತೇಳಿ ನಮ್ಮ ಹಿರಿಯರು ಬೈತಾರೆ ಬಣ್ಣದ ಬದುಕು ಯಾಕೆ ಬಾಳ್ತೀರಾ ಸ್ವಾಭಾವಿಕವಾಗಿ ಬದುಕು ಬದು ಬಾಳಿ ತೋರಿಸಿ ಅಂತೇಳಿ ಏನೇ ಬಣ್ಣ ಅಂದ್ರೂ ನೀವು ಕಪ್ಪು ಬಿಳುಪು ನಾವು ಮಾತಾಡ್ತಿಲ್ಲ ಅಂತಂದ್ರೂ ಕೊನೆಗೆ ವಿಷಯ ಬರೋದು ಇದು ಬೆಳ್ಳಗಿರದ ಕಪ್ಪಗಿರದ ಅಂತೇಳಿ ಒಂದು ಸಮುದಾಯದಲ್ಲಿ ಮಮ್ಮ ಇವತ್ತಿಗೂ ಕೂಡ ಹೆಣ್ಣು ತೊಗೊಂಡು ಬರಬೇಕು ಅಂತಂದರೆ ಹೆಣ್ಣು ಕಪ್ಪಿದ್ದಷ್ಟು ಅವ್ರಿಗೆ ಲಕ್ಷ್ಮಿ ಹೆಚ್ಚಂತೆ ಇವತ್ತಿನ ಒಂದು ಸಮುದಾಯ ಇದೆ ಕಪ್ಪು ಹೆಚ್ಚು ಕಪ್ಪಿದ್ದಷ್ಟು ಆ ಹೆಣ್ಮಗಳನ್ನ ಸೊಸೆಯಾಗಿ ತಗೊಳ್ತಾರೆ ಯಾಕಂದರೆ ಆ ಸೊಸೆ ಲಕ್ಷ್ಮಿಯಾಗಿ ಬರ್ತಾಳಂತೆ ಆ ಥರದ್ದು ಒಂದು ಸಮುದಾಯವು ಕೂಡ ಇದೆ ನಮ್ಮ ಸಿದ್ದಯ್ಯ ಪುರಾಣಿಕರು ಅದಕ್ಕೆ ಹೇಳ್ತಾರೆ ನಾ ಕರಿಯಳೆಂದು ನೀ ಜರಿಯ ಬೇಡ ಬಿಳಿ ಗೆಳತಿ ಗರ್ವದಿಂದ ಕಪ್ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಬಿಳಿ ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿಬೆಡಗು ಅಂದ ಚಂದ ಇಳೆ ಇಳೆಗೆ ಜೀವ ಮಳೆ ಬರುವುದಕ್ಕ ಬಿಳಿ ಕರಿಮೋಡ ಮಾತ್ರದಿಂದ ನೀ ಬಿಳಿಯ ಹಾಳೆ ನ ಕಪ್ಪು ಮಸಿಯು ಆಗೋಣ ಪ್ರೇಮ ಕವನ ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಬಣ್ಣ ಅಂತೇಳಿ ನಾವು ಹೊರಗಡೆ ಸ್ವರೂಪದಲ್ಲಿ ಮಾತ್ರ ನೋಡಿದ್ರೆ ಅದು ನಿಜವಾಗ್ಲೂ ಅದು ಜೀವನದ ಒಂದು ಸಾರ್ಥಕತೆಯಲ್ಲ ಆಂತರಿಕ ಅಧ್ಯಯನದ ಆಂತರಿಕ ಅವಲೋಕನೆ ಮಾಲ್ ಮೂಲಕ ನೋಡಿದಾಗ ಮಾತ್ರ ಬಣ್ಣ ಅದು ಮುಖ್ಯ ಅಲ್ಲ ಅಂತೇಳಿ ಅನ್ಸುತ್ತೆ ಬರೀ ನಾವು ಬಾಹ್ಯ ಲೋಕದಲ್ಲಿ ಲೌಕಿಕ ಸ್ವರೂಪದಲ್ಲಿ ಮಾತ್ರ ನೋಡಿದಾಗ ಬಣ್ಣ ಬೇಕು ಅಂತ ಹೇಳಿ ಅನ್ಸುತ್ತೆ ಇಲ್ಲ ಅಂದ್ರೆ ಬಣ್ಣ ಬೇಡ ಬಣ್ಣ ಅಂತಕ್ಕಂಥದ್ದು ಕಾಲ್ಪನಿಕ ಬಣ್ಣವಿಲ್ಲದಲೇ ಇರತಕ್ಕಂಥ ಜೀವನವೇ ವಾಸ್ತವಿಕ ಅನ್ನೋದು ಅವ್ರ ಮಾತು ನೀವೇನಂತೀರಿ ಆದರೂ ಕೊನೆಗೆ ಅವ್ರಿಗೆ ಹೇಳಿದ್ದು ಬಣ್ಣ ಬೇಕು ಅಂತ ಕೊನೆಯ ವರ್ಡನ್ನ ಎಣ್ಣು ಮಾಡಿದ್ದು ಬಣ್ಣ ಬೇಕು ಅಂತ ಇನ್ನೊಂದು ಹೇಳಿ ಇಲ್ಲ ಇರಲಿ ಇನ್ನೂ ಇರ್ಲಿ ಕೆಲವು ಬಣ್ಣಗಳನ್ನ ನಾವು ಒಪ್ಕೊಂಡ್ಬಿಟ್ಟಿದ್ವಿ ನಾವು ಕಪ್ಪು ಬಿಳುಪು ಅಂತ ಹೇಳ್ತಾ ಇಲ್ಲ ತಲೆಗೆ ಕೂದಲು ಕಪ್ಪು ಇರಬೇಕು ಅಂತ ಕಂತೀವಿ ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು ಕಪ್ಪು ಹಚ್ಕೊತೀವಿ ಕೆಲವು ಕಪ್ಪುಗಳನ್ನ ಒಪ್ಕೊಬಿಟ್ಟಿದ್ವಿ ನೀವು ನಿಮ್ಮ ಭಾಷೆಯಲ್ಲಿ ಹೇಳಿದ್ರಿ ಅದು ಕಪ್ಪು ಒಳ್ಳೇದಲ್ಲ ಅದು ಸುಭ ಅಲ್ಲ ಅದು ಲಕ್ಷಣ ಅಲ್ಲ ಒಪ್ಕೊಂಡಿ ಅದು ಅವರವರ ದೃಷ್ಟಿ ಆ ದೃಷ್ಟಿಕೋನ ಬೇರೆ ನಂಬಿದ್ರೆ ಮಾತ್ರ ಈ ದೃಷ್ಟಿಕೋನಗಳಲ್ಲಿ ತಾವೆ ಹೊರತು ಎಲ್ಲದಕ್ಕೂ ಆ ಭಾ ಭಾಷೆ ಬರೋದಿಲ್ಲ ಯಾರ್ಯಾರು ನಂಬ್ತಾರೋ ಅವ್ರಿಗೆ ಕಪ್ ಕಾರು ತುಂಬ ಜನ ತೊಗೊಳ್ತಾರೆ ಕಪ್ ಅಶುಭ ಅನ್ನೋದಾದ್ರೆ ಯಾರು ಕಾರು ತೊಗೊಳ್ತಾರೆ ತೊಗೊತಾರೆ ಅಶುಭ ಅಲ್ಲ ಅದು ನಂಬಿದ್ರೆ ಮಾತ್ರ ಹಾಗೆ ನಾವು ಇವಾಗ ಏನು ಕಣ್ಣು ಕೆಲವು ಬಣ್ಣಗಳನ್ನ ಒಪ್ಕೊಂಡಿದ್ದೀವಿ ಆ ಬಣ್ಣದಲ್ಲೇ ನೋಡೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಆಮೇಲೆ ಹೇಳಿದ್ವಿ ಒಂದು ಇದೇ ಇದೆ ಏನದು ಸಂಸಾರನ ಅಲ್ಲ ಒಂದು ಇದೇ ಅವರು ಬರೀ ಕಪ್ಪು ಹುಡುಗಿಯರನ್ನೇ ಆಚರಿಸ್ತಾರೆ ಒಂದು ಅಂತ ಪದಾನ ಬಳಸಿದ್ರಿ ಅದು ಒಂದು ಎಲ್ಲ ಎವರಿ ರೂಲ್ ಹೆಣ್ಣು ಎಕ್ಸೆಪ್ ಎಕ್ಸೆಪ್ಷನ್ ಅಂತ ಹೇಳ್ತಾರಲ್ಲ ಹಂಗೆ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ ಅಷ್ಟೇ ಒಂದು ದೊಡ್ಡ ಬ್ರಹ್ಮಾಂಡದಲ್ಲಿ ಯಾರೋ ಒಂದು ಕ ಕುಟುಂಬದವರು ಹೆಣ್ಣು ಕಪ್ಪು ಹುಡುಗಿಯನ್ನು ಆರಿಸ್ಕೊಂಡ್ಬರ್ತಾರೆ ಅಂದರೆ ಒಂದು ಅದು ಉದಾಹರಣೆ ಸಿಗುತ್ತೆ ಉದಾಹರಣೆ ಸಿಗೋದೆಲ್ಲ ನಾವು ಮಾತಾಡ್ತಿರೋದು ನಾವು ಮಾತಾಡೋದು ಸಾರ್ವಜನಿಕವಾಗಿ ಎಲ್ಲರೂ ಬಣ್ಣದ ಬಗ್ಗೆ ಎಷ್ಟು ಮಹತ್ವ ಇನ್ನೊಂದು ನಾನು ಹೇಳ್ತೀನಿ ಅಲ್ಲ ಆಫ್ರಿಕಾ ಹೋದ್ರೆ ಅಲ್ಲಿ ಸಾರ್ವಜನಿಕವೇ ಅಲ್ವಾ ಅಲ್ಲಿ ಚಾಯ್ಸ್ ಇಲ್ಲ ಆಫ್ರಿಕಾ ಹೋದ್ರೆ ನಾವು ಇಲ್ಲಿನ ಬಗ್ಗೆ ಮಾತಾಡಿ ಆಫ್ರಿಕಾನು ಸೇರ್ಸ್ಕೊಂಡು ಇಡೀ ಪ್ರಪಂಚದ ಬಗ್ಗೆ ಇನ್ನೇನು ಹೆಚ್ಚು ಕಡಿಮೆ ತೊಂಬತ್ತೈದು ಭಾಗ ಅದೇ ಕಥೆ ಒಪ್ಕೊಂಡೆ ಆಫ್ರಿಕಾ ಹೋದ್ರೆ ಆಫ್ರಿಕಾನು ಸೇರ್ಸ್ಕೊಂಡು ಇಡೀ ಪ್ರಪಂಚದ ಬಗ್ಗೆ ಮಾತಾಡಿ ಅವಾಗ ಈ ಕಡೆ ಬರ್ತಿರ್ತಾನೆ ಈ ಜಾಸ್ತಿ ಜನ ಇರ್ತಾನೆ ಒಂದ್ ಅಂಶ ಹೇಳ್ತೀನಿ ಕೇಳಿ ಶುಭ ಅವರು ಹೇಳಿದ್ದೀರಿ ನೀವು ಹೇಳಿದ್ರಿ ಕೊನೆಯದಾಗಿ ನಮ್ಮ ನಾಗಶ್ರೀ ಅವರು ಹೇಳಿದ್ದು ಕೂಡ ನನಗೆ ಒಪ್ಪಿತವಾಗಲಿಲ್ಲ ಅದೇನೇ ಆಗಲಿ ಒಂದು ಸಮುದಾಯದವರು ಒಂದು ಕಪ್ಪು ಹುಡುಗಿ ಬ ಕಪ್ಪು ಬಣ್ಣ ಇದ್ದರೆ ಅದೇ ಶುಭ ಅಂತ ಹೇಳಿ ಒಪ್ಕೊಂಡು ಆರಿಸ್ಕೊಂಡ್ಬರ್ತಾರೆ ಅನ್ನೋದು ನಾನು ಒಪ್ಪದಿಲ್ಲ ಯಾಕೆಂದರೆ ಕಪ್ಪೇ ಬೇಕು ಅಂತ ಹೇಳಿ ಹುಡ್ಕೊಂಡು ಆಯಿತು ಅಂದ್ರೆ ಬಣ್ಣ ಇಟ್ಕೊಂಡು ನನ್ನ ಅದ್ನ ಅದ್ನೂ ಒಪ್ಪೋದಿಲ್ಲ ಕಪ್ಪು ಶ್ರೇಷ್ಠ ಅಂತಾನೆ ಹೋಗುವಂತದ್ದಲ್ಲ ನೀವು ಕಪ್ಪು ಶ್ರೇಷ್ಠ ಬಿಳಿ ಶ್ರೇಷ್ಠ ಅಂತ ಒಪ್ಕೊಂಡಂತದ್ದು ಆಗುತ್ತೆ ನಾನು ಆ ವಾದವನ್ನೂ ಒಪ್ಪೋದಿಲ್ಲ ನಾನು ಹೇಳಿ ಇನ್ನೊಂದು ನೀವ್ ಹೇಳಿದ್ರಿ ಶುಭ ಅವ್ರೆ ನಾವು ಒಂದು ಪೋಷ ಅನ್ಕೊಳ್ಳಿ ಒಂದು ಬಣ್ಣ ಬಣ್ಣದ ಬದುಕು ನಾವು ಒಂದು ತೋರಿಕೆಯ ಬದುಕನ್ನ ಬಣ್ಣದ ಬದುಕು ಅಂತೀವಿ ಬೇಕಾಗ್ತದೆ ಅದು ಈ ಜಗತ್ತಿಗೆ ಜಗತ್ತಿಗೆ ಬೇಕು ಅಂತ ಎರಡು ದೃಷ್ಟಿಯಿಂದ ಹೇಳಿದ್ರು ಸ್ವಭಾವದ ದೃಷ್ಟಿಯಿಂದನು ಹೇಳಿದ್ರಿ ಸೌಂದರ್ಯ ದೃಷ್ಟಿಯಿಂದ ಹೇಳಿದ್ರಿ ನಾನು ಎರಡೂ ದೃಷ್ಟಿಯಿಂದ ಆ ಬಣ್ಣ ಬೇಕಾ ಅನ್ನೋದೊಂದು ಪ್ರಶ್ನೆ ಹಾಕ್ತೀನಿ ನಾನು ಎರಡೂ ದೃಷ್ಟಿಯಿಂದ ಸೌಂದರ್ಯದ ದೃಷ್ಟಿಯಿಂದ ಕೂಡ ಬಣ್ಣ ಬೇಕಾ ಅನ್ನೋದೊಂದು ಪ್ರಶ್ನೆ ನೀವು ಸೌಂದರ್ಯ ವರ್ಧನೆಗಾಗಿ ಬಣ್ಣ ಹಚ್ತಾ ಹಚ್ತಾ ಹೋದಾಗ ಇರುವ ಸೌಂದರ್ಯವನ್ನು ಬೇಗ ಕಳ್ಕೊಂತೀರಿ ಯಾಕೆ ಬಣ್ಣ ಹಾಕೊಂತೀರಿ ಹಾಗಿದ್ರೆ ಹೆಚ್ಚು ದಿನ ಆ ಹೆಣ್ಮಕ್ಳು ಸುಂದರವಾಗಿ ಕಾಣ್ತಿದ್ರು ನಾನು ವೈಯಕ್ತಿಕ ಅಭಿಪ್ರಾಯ ಜಗತ್ತು ಅದನ್ನು ಒಪ್ಕೊಳ್ಳುತ್ತೆ ನೀವು ಅಷ್ಟೆಷ್ಟು ಹೆಚ್ಚೆಚ್ಚು ಸುಂದರವಾಗಿ ಕಾಣಬೇಕು ಅಂತ ಹೆಚ್ಚೆಚ್ಚು ಬಣ್ಣ ಹಾಕೊಂಡು ಕೂಡಲೇ ಇರೋ ಸೌಂದರ್ಯ ಕೂಡ ಹಾಳಾಗಿ ಹೋಗುತ್ತೆ ಅಲ್ಲಿ ಬಣ್ಣ ಮುಖ್ಯ ಆಗಿರಲಿಲ್ಲ ಬೇಕಿರಲಿಲ್ಲ ನನ್ನ ದೃಷ್ಟಿಯಿಂದ ಇನ್ನೂ ಒಂದು ಹೇಳ್ತೀನಿ ನಾನು ಇನ್ನೊಂದು ನಿಮ್ಮ ಸ್ವಭಾವ ಅಂದ್ರಲ್ಲ ನೀವು ನಾವು ಜಗತ್ತಿಗೆ ಬೇಕಾದಾಗೆ ಜಗತ್ತಿಗೆ ಬೇಕಾದಾಗ ಒಮ್ಮೊಮ್ಮೆ ನಾವು ಆ ಬಣ್ಣ ಬದಲಿಸ್ಬೇಕಾಗ್ತದೆ ನಮ್ಮ ಮನೆ ಒಳಗೆ ಪ್ರೀತಿ ಇರಲಿ ಇಲ್ಲದೆ ಇರಲಿ ಹೊರಗಡೆ ಬಂದಾಗ ಗಂಡ ಹೆಂಡತಿ ಪ್ರೀತಿಯನ್ನು ನಟಿಸ್ಬೇಕಾಗ್ತದೆ ಈ ನಟನೆ ಬೇಕಾ ಈ ಬಣ್ಣ ಬೇಕಾ ಅಂತ ನನ್ನ ಪ್ರಶ್ನೆ ಯಾಕೆಂದರೆ ಈ ಬಣ್ಣ ಬೇಕಿಲ್ಲ ನನ್ನ ಪ್ರಕಾರ ನಾವು ನಮ್ಮ ಜನಪದರು ಹೇಗೆ ಒಳಗಡೆ ಇರಲಿಕ್ಕೆ ಸಾಧ್ಯ ಇತ್ತು ಹೇಗೆ ಭಾವನೆ ಇತ್ತು ಹಾಗೆ ಬಾಳ್ದವರು ಹಾಗೆ ಬದುಕ್ತವ್ರು ಹಾಗೆ ಮಾತನಾಡಿದವರು ಏನಿದೆಯೋ ಅದನ್ನೇ ನೇರವಾಗಿ ನಡೆ ನುಡಿ ನೇರ ನಡು ನುಡಿ ನಿನ್ನ ಮನೆ ಹಾಳಾಗ ಅಂತೇಳಿ ದೇವ್ರಿಗೆ ಅವರು ಯಾಕೆ ಅಂದರೆ ದೇವ್ರನ್ನ ಸಾರ್ವಜನಿಕವಾಗಿ ಅಯ್ಯೋ ಭಗವಂತ ಕಾಪಾಡು ನನ್ನ ತಂದೆ ನೀನೇ ನನ್ನ ಉದ್ಧಾರಕ ಅಂತ ಏನೋ ಅಯ್ಯ ನಿನ್ನ ಮನೆ ಆಗ ನಿನ್ನ ಕಣ್ಣು ಹಿಂಗೋಗ್ಯವ ಎಲ್ಲಿ ಬಿದ್ದು ಹೋಗಿದೆ ನೀನು ಅಂತ ಹೇಳ್ತಾರೆ ಯಾಕೆಂದರೆ ಅವ್ರಿಗೆ ಅಷ್ಟು ಸಿಟ್ಟಿರುತ್ತೆ ಆ ಅಷ್ಟು ಸಿಟ್ಟನ್ನು ಅವರು ಮುಚ್ಚಿಟ್ಕೊಂಡು ಭಗವಂತ ಕಾಪಾಡಪ್ಪ ನೀನೇ ದೀನೋದ್ಧಾರಕ ಉದ್ಧಾರಕ ಎಲ್ಲ ಹೇಳಲ್ಲ ಅವರು ಜನಪದರ ಬದುಕೆ ಶ್ರೇಷ್ಠ ನಾಗರಿಕ ಬದುಕು ಕನಿಷ್ಠವಾಗ್ತದೆ ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ ನಾವು ಒಳಗಿನ ಭಾವನೆಗಳನ್ನೆಲ್ಲ ಹತ್ತಿಕ್ಕಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮುಖದ ಬಣ್ಣವನ್ನು ನಾವು ತೋರಿಸ್ತಾ ತೋರಿಸ್ತಾ ಹೋದರೆ ಒಳಗಿನ ಆತಂಕಗಳು ಹೆಚ್ಚಾಗಿ ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿದ್ದಾವೆ ನಮ್ಮ ಭಾವನೆಯೇ ಒಂದು ಭಾಷೆಯೇ ಒಂದು ನಮ್ಮ ಭಾವನೆಯೇ ಒಂದು ಮುಖದ ಚರ್ಯೆಯೇ ಒಂದು ಒಳಗೆ ಪ್ರೀತಿ ಇಲ್ಲ ಹೊರಗೆ ನಗು ಇದೆ ಒಳಗೆ ಇರುವಂತಹ ಪ್ರೀ ಇಲ್ಲದೆ ಇರುವಂತಹ ಪ್ರೀತಿಗೆ ಹೊರಗೆ ನಗು ಬಂದುಬಿಟ್ರೆ ಏನು ಪ್ರಯೋಜನ ಅದು ನಮ್ಮ ನಮ್ಮಭೇದ ನೀತಿಗಾಗಿ ಹೋರಾಡಿದಂಥ ನೆಲ್ಸನ್ ಮಂಡೇಲ ಅದು ನೆನಪಾಗ್ತಾರೆ ಹೌದು ನಮಗೆ ನಮ್ಮ ಈ ಈ ಪೋಷಾಕೊಂಡಾಗ ಕೂಡ ಅದರ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಬೇಕಾಗಿಲ್ಲ ಅದು ನಾವು ನೈಜವಾಗಿ ಹೇಗಿರ್ತು ಒಮ್ಮೆ ಸಿಟ್ಟು ಬರುತ್ತಲ್ವಾ ಸಿಟ್ಟು ತೋರಿಸ್ಕೊಂಡ್ಬಿಡ್ರಣ ಅದೆಲ್ಲಾದ್ರೇನು ನೀವು ಒಂದು ಅಂಶ ತಕೊಳ್ಳಿ ನೀವು ಈ ಅನಕ್ಷರಸ್ಥರಿದ್ದಾರಲ್ಲ ಅನಕ್ಷರಸ್ಥರು ಹೇಗೆ ಎಲ್ಲಿ ಯಾವ ಸಂದರ್ಭದಲ್ಲಿ ಏನು ಬರುತ್ತೋ ಅದನ್ನ ವ್ಯಕ್ತಪಡಿಸ್ಬಿಡ್ತಾರೆ ಅವರಲ್ಲಿ ರೋಗಗಳ ಸಂಖ್ಯೆ ಕಡಿಮೆ ಸೆಂಟಿಗೆ ಸಿಟ್ಟು ಬಸ್ ಅವನು ಒಂದು ಟಿವಿ ಎಲ್ಲ ಒಂದು ಜಾಹೀರಾತು ಬರ್ತದೆ ಅವಳು ಮಾಡ್ತಾಳ ಹೋಗ್ತಾಳೆ ಇಬ್ರು ಸಿನಿಮಾಕ್ ಹೋಗೋಣ ಅಂತ ಅವ್ನು ಕೇಳ್ತಾನೆ ಅವಳಷ್ಟೊತ್ತಿಗೆ ಒಂದು ಮಗು ಬರ್ತದೆ ಮಮ್ಮಿ ಅಂತ ಬರುತ್ತೆ ಆಗ ಹಾಗವಳು ಮಮ್ಮಿ ಅಂತ ಹೇಳ್ತಾನೆ ಅದು ಯಾವುದೋ ಸೋಪ್ ಒಂದು ಅಡ್ವರ್ಟೈಸ್ಮೆಂಟ್ ಅದನ್ನ ತೋರಿಸ್ತಾರೆ ತಕ್ಷಣ ಅವ್ನಿಗೆ ಆಶ್ಚರ್ಯ ಅನ್ಸುತ್ತೆ ಅಯ್ಯೋ ಇಷ್ಟು ಚಿಕ್ಕ ಮಗು ಮಗು ಇರುವವಳೆ ಇವಳು ಸುಮಾರು ಹದಿನೆಂಟು ವರ್ಷದ ಯುವತಿ ಅಂತ ಅನ್ಸ್ಕೊಂಡಿದ್ದಾಳೆ ಇವಳೊಂದು ಮಗು ಇರುವಳ ತಾಯಿ ಅಂತ ಅವನಿಗೆ ಆಶ್ಚರ್ಯ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿದ್ದೇವೆ ನಮ್ಗೆ ಇದ್ಕೇನ್ ಅನ್ಸುತ್ತೆ ಅಂತಂದ್ರೆ ಇವತ್ತಿನ ಜಾಹೀರಾತು ಕಂಪೆನಿಗಳು ಮುಚ್ಚಬೇಕು ನಿಮ್ ಪ್ರಕಾರ ಇವತ್ತಿನ ಪಾರ್ಲರ್ಗಳು ಮುಚ್ಚಬೇಕು ಇವತ್ತು ಜಗತ್ತು ಕೂಡ ಜಗತ್ತಿನ ಆರೋಗ್ಯಕ್ಕೆ ಜಗತ್ತಿನ ಸೌಖ್ಯಕ್ಕೆ ಜಗತ್ತಿನ ಕ್ಷೇಮಕ್ಕೆ ಏನು ತೊಂದರೆ ತೊಂದ್ರೆ ಅಲ್ಲ ಅಲ್ಲ ಸೌಖ್ಯ ಅಂತ ಅಲ್ಲ ಸರ್ತೀರಿ ನೀವು ಎಷ್ಟೋ ವರ್ಷದ ಹೆಂಗಸು ಕಾಲೇಜ್ ಹುಡುಗಿ ತರ ಕಂಡ್ಲು ಅನ್ನುವಂತದ್ ಆಯ್ತು ಎಲ್ಲ ಹೆಣ್ಮಕ್ಳು ತಾಯಂದ್ರು ತಾಯಂದ್ರು ಕೂಡ ಕಾಲೇಜ್ ಅಲ್ಲ ನಾನ್ ಹೇಳ್ತಕ್ಕಂಥ ಅದ್ರ ಒಟ್ಟು ಸಂದೇಶ ಏನಾಗ್ತದೆ ಬಣ್ಣದ ಬದುಕಿನ ಒಟ್ಟು ಸಂದೇಶ ಏನಾಯ್ತು ಹೆಣ್ಣು ಮಕ್ಕಳು ತಾಯಂದ್ರಾಗಿದ್ರು ಕೂಡ ಅವ್ರಿಗೆ ಮಧ್ಯ ವಯಸ್ಸಾಗಿದ್ರು ಕೂಡ ಕಾಲೇಜು ಹುಡುಗಿರ್ತರ ಕಾಣಬೇಕು ಅನ್ನುವಂಥದ್ದು ಹೇಳ್ತಾರೆ ಈಗ ಬಣ್ಣ ಬೇಡ ಅಂತ ಹೇಳಿದ್ರು ಹುಡುಗಿ ನೋಡಕ್ಕೆ ಅಂತ ಬಂದಾಗ ಹುಡುಗಿಗೆ ಬಣ್ಣ ಹಚ್ಕೊಳ್ತಾಳೆ ಹಚ್ಕೊಳ್ತಾರೆ ನೈಜವಾಗಿ ಕೂರಲ್ಲ ಆಮೇಲೆ ಮೊದಲ ರಾತ್ರಿ ಬಣ್ಣ ಇಲ್ಲದೆ ಇರಬಹುದು ಅದು ಬೇರೆ ವಿಷಯ ಅದು ಬೇರೆ ವಿಷಯ ಅದರಿಂದ ಅವರು ಕೇಳೋದು ನಾವು ಬಣ್ಣ ಅಂತಕ್ಕಂಥದ್ದು ಹುಡುಗನ ನೋಡಕ್ ಬಂದಾಗ್ಲೂ ಕೂಡ ಮುಖ ಒಂದು ಇದೆಯಲ್ಲ ನನಗೆ ಅದಕ್ಕೆ ಬೇಕಿತ್ತ ಅಂತ ನಾನು ಕೇಳ್ತೀನಿ ಹುಡುಗನ್ ಮೆಚ್ಸಕ್ ಬಣ್ಣ ಮೆಚ್ಕೊಂಡು ಬಣ್ಣ ಮೆತ್ಕೊಂಡು ಹುಡುಗನ ದಿಬ್ಬ್ರಾಂತನನ್ನ ಮಾಡುದ್ರೆ ಅವನೇ ಇಷ್ಟೆಲ್ಲ ನಾವು ಮಾತಾಡ್ತಾ ಇದೀವಿ ನಾನು ಹೇಳ್ತೀನಿ

ಇವತ್ತಿನ ಜಗತ್ತಿಗೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಲ್ಲ ಮೌಲ್ಯಗಳನ್ನ ಬದುಕಿ ಸರ್ಸ್ತಾ ಬದುಕಿ ಸರಿಸ್ತಾ ಹೋದ್ರೆ ಇಲ್ಲ ಬಣ್ಣವನ್ನ ಅಪ್ಯಾಯಮಾನ ಅಂತಹದ್ದೇ ಸ್ತ್ರೀ ಅನ್ನೋದೇ ಸೌಂದರ್ಯ ಹೌದು ಹೌದಾ ಪುರುಷ ಅನ್ನೋದೇ ಪ್ರಕೃತಿ ತತ್ವದಲ್ಲಿ

ಹೇಗೆ ಒಂದು ಸ್ಪರ್ಧೆ ಏರ್ಪಡುತ್ತೆ ಅಂತ ಆದರೆ ಪ್ರಕೃತಿ ತಾನು ಏನು ಬಣ್ಣವನ್ನು ತೋರಿಸಿದರೂ ತನ್ನ ನೈಜ ಬಣ್ಣದಲ್ಲೇ ಅದು ತನ್ನ ಬಣ್ಣವನ್ನು ಯಾವತ್ತೂ ಪ್ರತಿಬಿಂಬಿಸಿಕೊಂಡು ಬರುತ್ತೆ ಅದಕ್ಕೆ ಬಿಂಬವೇ ಹೊರತು ಅದು ಪ್ರತಿಬಿಂಬವೇ ಹೊರತು ಅದರ ನೈಜ ಬಣ್ಣ ಅದಲ್ಲ ಅದರ ಗುಣ ಹಾಗಾಗಿ ಬಣ್ಣಕ್ಕಿಂತಲೂ ಗುಣ ಗುಣದ ಅಸ್ತಿತ್ವದ ಮೇಲೆ ಬಣ್ಣ ಹಚ್ಚಿಕೊಂಡು ಬರುವ ಪ್ರಕೃತಿಯಂತೆ ಅದು ತಾತ್ಕಾಲಿಕ ಇಂಥ ತಾತ್ಕಾಲಿಕತೆಯ ಬಣ್ಣವಿಲ್ಲದಲೇ ನಾವು ನೈಜವಾಗಿ ಬದುಕತಕ್ಕಂಥ ಪ್ರಯತ್ನಕ್ಕೆ ಮನುಷ್ಯ ಯತ್ನಿಸಿದಾಗ ಜಗತ್ ಕಲ್ಯಾಣ ಅಂತಕ್ಕಂಥದ್ದು ಮಲ್ಲಿಯರ ಮಾತು ನಾವು ನೀವು ಒಂದು ಅಂತರ ಪರದೆಯ ಮೂಲಕ ಮುಖಾಮುಖಿಯಾಗುತ್ತಿದ್ದೇವೆ ನೀವು ನಾವು ಆಡುವ ಮಾತುವನ್ನು ಕೇಳುತ್ತಿದ್ದೀರಿ ನಾವು ಆಡುವ ಮಾತು ಕೇಳಲಿ ಅಂತ ನಾವು ಆಡುತ್ತಿದ್ದೇವೆ ಆದರೆ ನಿಮಗೊಂದು ಇದೀಗ ಒಂದು ಅವಕಾಶ ಇಂಥ ಹರಟೆ ಕಾರ್ಯಕ್ರಮದ ಮಾತುಕತೆಗಳು ಮಾತಿಗೆ ಮಾತು ಸೇರಿದರೆ ನುಡಿ ಅನ್ನುವ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಮಲ್ಲ ಮಲ್ಲೆಯರು ಅವರವರ ಅಂತರಂಗದ ಮೂಲಕ ಎಲ್ಲರ ಯೋಗಕ್ಷೇಮದ ಒಂದು ಒಳಿತಿಗಾಗಿ ಒಂದು ಸಹೃದಯತೆಯ ಸನ್ನಿವೇಶವನ್ನು ಸೃಷ್ಟಿಸುವುದಕ್ಕಾಗಿ ಒಂದು ಸುಮುದರ ಬಾಂಧವ್ಯವನ್ನು ಬೆಸೆಯುವುದಕ್ಕಾಗಿ ಹೃದಯ ಹೃದಯ ಮಿಲನವಾಗಿ ಮೊದಲಬಹುದು ದಾತ್ರಿ ಎನ್ನುವ ರೀತಿಯಲ್ಲಿ ಈ ಹರಟೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದನ್ನು ವೀಕ್ಷಿಸುವ ನಿಮಗೆ ಏನಿಸುತ್ತದೆ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಹೃದಯ ಏನು ಮಾತಾಡುತ್ತದೆ ಇನ್ನೂ ಈ ಕಾರ್ಯಕ್ರಮ ಹೇಗೆ ಶೋಭಿಸುವಂತೆ ಮಾಡಬಹುದು ಅದಕ್ಕೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಅನಿಸಿಕೆ ಏನು ನೀವು ಚಿತ್ರೀಕರಣ ಮಾಡಿ ತಿಳಿಸಿದರೆ ಅದರ ಮೂಲಕ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ಕಿವಿಗೆ ಸೊದೆಯಾಗುತ್ತೆ ಮನಕ್ಕೆ ಸಂತರ್ಪಣವಾಗುತ್ತೆ ಭಾಗವಹಿಸಿ ನಿಮ್ಮ ಅಭಿಪ್ರಾಯವನ್ನು ಚಿತ್ರೀಕರಣ ಮಾಡಿ ತಿಳಿಸಿ ಮುಂದಿನ ಚಂದನ ಹರಟೆಯಲ್ಲಿ ನಾವು ನೀವು ಭೇಟಿಯಾಗೋಣ ನಮಸ್ಕಾರ